शांति ओम शांति ओम शांति ओम।
ओम शांति। बाबरोरु सावर्द मैनोरा तंबतंदने इसवि तपस्या वर्षांत घोषणे मडिदागा इग कंटिन्यूस याव सब्जेक्ट बग्गे मुरले नडीता इदे ತಪಸ್ಸಿನ ಬಗ್ಗೆ ಒಂದು ಏಳೆಟ್ಟು ಮುರಳಿ ಆಯ್ತೇನು. ತಪಸ್ಸಂದ್ರೆ ಏಕನಾಮಿ, ರೊಬ್ಬನ್ ಬಿಟ್ಟು ಮತ್ತೆ ಯಾರ ನೆನಪು ಮಾಡಬಾರ್ದು. ತಪಸ್ಸಂದ್ರೆ ಏಕಾಗ್ರತೆ, ತಪಸ್ಸಂದ್ರೆ ಏಕರಸ ಸ್ಥಿತಿಯಲ್ಲಿರೋದು, ತಪಸ್ಸಂದರೆ ಮನ ಬುದ್ಧಿಗೂ ಏಕಾಗ್ರಕರ್ಣ, ತಪಸ್ಸಂದರೆ ತಂದೆಯಿಂದ ಪ್ರಾಪ್ತಿಯಾದ ಖಜಾನೆಯನ್ನು ವ್ಯರ್ಥ ಆಗದಂತೆ ನೋಡುವ ಎಕಾನಮಿ, ತಪಸ್ಸಂದರೆ ಮೌಜ್ ಮನಾನ, ತಪಸ್ಸಂತಂದರೆ ಹಳೆಯ ಸ್ವಾ ಸಂಸ್ಕಾರವನ್ನು ಭಸ್ಮಕರ್ಣ. ಕಳೆದ ಭಾನುವಾರ ಹೇಳಿದರೆ ಬಾಬಾ, ತಪಸ್ಸಂದರೆ ರಾಜ್ಯಸತ್ತ, ಧರ್ಮಸತ್ತ, ವಿಜ್ಞಾನ ಸತ್ತೆ, ಶ್ರೇಷ್ಠ ಕರ್ಮದ ಸತ್ತೆ, ಇದು ನಾಲ್ಕು ಪಿಲ್ಲರ್ ಇದ್ದಂಗೆ. ಈ ಪಿಲ್ಲರನ್ನು ಕರೆಕ್ಟಾಗಿಟ್ಕೊಂಡು ವಿಕರ್ಮ ಎಲ್ಲ ಭಸ್ಮ ಮಾಡಿಕೊಂಡ್ರೆ ಆತ್ಮ ನಿಶ್ಚಿಂತ ಚಕ್ರವರ್ತಿಯಾದರೆ ಅದಕ್ಕೇನಂತಾರ ಬಾಬಾ, ತಪಸ್ಸು. ಇವತ್ತಿನ ಮುರಳಿ ಸಫಲ ತಪಸ್ವಿ ಅಂದರೆ ಯಾರು? ಸಫಲ ತಪಸ್ವಿ ಮಹಾವಾಕ್ಯ 4/12/1991. ಇವತ್ತರಿ ವಯಸ್ಸಾಗ್ತಾ ಇದೆ 10/7/2022. ಸಫಲ ತಪಸ್ವಿ ಅರ್ಥಾತ್ ಪ್ಯೂರಿಟಿ ಕಿ ಪರ್ಸನಾಲಿಟಿ ಔರ್ ರಾಯಲ್ಟಿ ವಾಲೆ. ಸಫಲ ತಪಸ್ವಿಗಳು ಅಂದರೆ ಪವಿತ್ರತೆಯ ವ್ಯಕ್ತಿತ್ವವನ್ನು ಹೊಂದಿದವರು ಮತ್ತು ರಾಯಲ್ಟಿಯಲ್ಲಿ ಇರುವವರು, ಘನತೆಯಲ್ಲಿ ಇರುವವರು. ರಾಯಲ್ಟಿ ವಾಲೆ ಹೇಗೆ ಅದು ನಿಮಗೆ ಮುಂದಕ್ಕೆ ಹೇಳ್ತೀನಿ ಅಂದರೆ ಬಾಬಾ ಮುರಳಿಯಲ್ಲಿ. ಇವತ್ತು ಕೇವಲ ಪ್ಯೂರಿಟಿ ಕಿ ಪರ್ಸನಾಲಿಟಿ ಅಂದರೆ ಏನು? ತಪಸ್ಸಲ್ಲೂ ಡೆಫಿನಿಷನ್ ಕೊಟ್ಟಿದ್ದಾರೆ. ಸಫಲ ತಪಸ್ವಿ ಅಂದರೆ ಯಾರು ಅದನ್ನು ಬಾಬಾ ಇವತ್ತು ಮುರಳಿಯಲ್ಲೇ ತಿಳಿಸ್ತಿದ್ದಾರೆ. ಆಜ್ ಚಾರೋ ಊರ್ಕೆ ತಪಸ್ವಿ ಬಚ್ಚೋಂಕಿ ಯಾದ ಬಾಪ್ ದಾದಾಕೆ ಪಾಸ್ ಪಹುಂಚ ರಹಿ ಹೇ. ಎಲ್ಲರೂ ಹೆಂಗೆ ಕೂತ್ಕೋಬೇಕೀಗ ಬಾಬನ ಸಮ್ಮುಖದಲ್ಲಿ? ತಪಸ್ವಿ ಬಚ್ಚಿ, ನಮ್ಮ ನೆನಪು ಬಾಪ್ ದಾದರವರಿಗೆ ತಲುಪ್ತಾ ಇದೆ. ಕೊಯ್ ಸಾಕಾರ್ಮಿ ಸಮ್ಮುಖ ಯಾದಕ ರಿಟರ್ನ್ ಮಿಲ್ರ ಮನಾರಹಿ. ಕೊಯ್ ಸಾಕಾರ್ಮಿ ಸಮ್ಮುಖ ಯಾದಕ ರಿಟರ್ನ್ ಮಿಲನ್ ಮನಾರಹಿ.
कोई बच्चे आकारी रूप में याद और मिलन का अनुभव कर रहे हैं। बाप दादा दोनों ही रूप के बच्चों को देख रहे हैं। साकारदल्ली सम्मुखदल्ली बाबा नेंप माड़ी 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 अदक्के रिटर्न बाबा मिलन मार्तारे। आकारी रूपदल्लियू तंदेय नेनपु मत्ते मिलनद अनुभवन्न माडुव मक्कळु इद्दारे। बाप दादा एरडु प्रकारद मक्कळन्न नोड्ता इद्दारे। इवत्तु अमृतवेले बाप दादा बच्चों की तपस्या का प्रत्यक्ष स्वरूप देख रहे हैं। अमृतवेले इवत्तु मक्कळु तम जीवनवन्ने तपस्वी जीवन इट्कोंडरे इदर प्रत्यक्ष स्वरूपवन्न बाबा नोड्तारे। प्रत्यक्ष स्वरूप हरेक बच्चा अपने पुरुषार्थ प्रमाण तपस्या कर रही। लक्ष्य भी है और उमंग भी है। ಎಲ್ಲರಿಗೂ ಲಕ್ಷಣೂ ಇದೆ, ಉತ್ಸಾಹನೂ ಇದೆ. ತಮ್ಮ ತಮ್ಮ ಪುರುಷಾರ್ಥ ಪ್ರಮಾಣ ಎಲ್ಲರೂ ತಪಸ್ಸು ಮಾಡ್ತಿದ್ದಾರೆ. ಎಲ್ಲರೂ ತಪಸ್ವಿಗಳೇ, ಕ್ಯೋಂಕಿ ಬ್ರಾಹ್ಮಣ ಜೀವನಕ್ಕೆ ವಿಶೇಷತಾ ಹಿ ತಪಸ್ಯಾ ಹೇ. ಬಾಬನ ಮಕ್ಕಳು ಎಲ್ಲರೂ ತಪಸ್ವಿಗಳೇ. ಬ್ರಾಹ್ಮಣ ಜೀವನದ ವಿಶೇಷತೆ ತಪಸ್ಸು. ಹಿಂದೆ ಬಾಬಾ ಒಂದು ಮಾತು ಹೇಳಿದ್ದಾರೆ, ತಪಸ್ಸು ಅಂದರೆ ದೃಢತಾ ಅಲ್ವಾ. ತಪಸ್ಸು ಅಂದರೆ ದೃಢತಾ ಸಂಪನ್ನ ಅಭ್ಯಾಸ. ಬೇರೆ 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 ಮುರುಳಿಯಲ್ಲಿ ಒಂದು ಹಿಡಿದದನ್ನು ಪರಿಪೂರ್ಣವಾಗಿ ಒಂದು ಕೆಲಸವನ್ನು ಮುಗಿಸ್ತೀವಿ ಅಂದರೆ ಅದು ತಪಸ್ಸು ಅಲ್ವಾ. ಬ್ರಾಹ್ಮಣ ಜೀವನವನ್ನು ಸ್ವೀಕಾರ ಮಾಡಿದ್ದೀವಿ ಅಂದಮೇಲೆ ಕೊನೆಯ ಉಸಿರು ತನಕನೂ ಇದನ್ನು ಉಳಿಸ್ಕೊಳ್ಳೋದು ಅದು ತಪಸ್ಸು. ದೃಢತೆ ನಮ್ಮ ಜೀವನದಲ್ಲಿ ವಿಶೇಷತೆಯೇ ಏನು? ತಪಸ್ಸು. ಬರೀರಿ ತಪಸ್ಸು ಅರ್ಥಾತ್ ಏಕ ಕೆ ಲಗನ್ ಮೇ ಮಗನ್ ರಹನ. ಒಬ್ಬನ ಲಗನ್ನಲ್ಲಿ ಮಗ್ನ ಆಗೋದು ಏನು? ಅದು ತಪಸ್ಸು. ಒಂದು ಕಡೆ ಬಾಬಾ ತಪಸ್ಸು ಅಂದರೆ ಏನರ್ಥ ಹೇಳ್ತಾ ಹೋಗ್ತಾರೆ, ಇನ್ನೊಂದು ಕಡೆ ಸಫಲ ತಪಸ್ವಿ ಅಂದರೆ ಯಾರು? ಬ್ರಾಹ್ಮಣ ಜೀವನದ ವಿಶೇಷತೆಯೇ ತಪಸ್ಸು. ಎಲ್ಲರೂ ತಪಸ್ವಿಗಳೇ ಅವರವರ ಪುರುಷಾರ್ಥಾನುಸಾರವಾಗಿ. ಅದರಲ್ಲಿ ಸಫಲ ತಪಸ್ವಿ ಯಾರು? ಸಫಲ ತಪಸ್ವಿ ಭವತು ತೋಡೇ, ಪುರುಷಾರ್ಥಿ ತಪಸ್ವಿ ಭವತೆ. ಸಫಲ ತಪಸ್ವಿಗೆ ನಿಶಾನಿ. ಹಾಗಾದರೆ ಸಫಲ ತಪಸ್ವಿಗಳ ಲಕ್ಷಣ ಏನು? ಎಲ್ಲರೂ ತಪಸ್ವಿಗಳೇ, ಕೆಲವರಷ್ಟೇ ಸಫಲ ತಪಸ್ವಿಗಳು, ಬಹಳಷ್ಟು ಜನ ಪುರುಷಾರ್ಥಿ ತಪಸ್ವಿಗಳು. ಸಫಲ ತಪಸ್ವಿಗಳ ನಿಶಾನಿ ಏನು? ತಪಸ್ಸು ಅಂದರೆ ಅರ್ಥಕ್ಕೆ ಒಂದು ಬೇರೆ ಕಾಲಮ್ ಇಟ್ಟುಬಿಡಿ, ನಡು ನಡು ಹೇಳ್ತಾ ಹೋಗ್ತಾರೆ. ಆ ಪ್ರಕಾರ ನಡೆದವರೇ ಯಾರು? ಸಫಲ ತಪಸ್ವಿಗಳು. ಸಫಲ ತಪಸ್ವಿಗಳ ನಿಶಾನಿ ಅವನಿಗೆ ಸೂರತ್ ಅವರ ಸೀರತ್ತಮೆ, ಪ್ಯೂರಿಟಿಕ್ಕೆ ಪರ್ಸನಾಲಿಟಿ, ಪ್ಯೂರಿಟಿಕ್ಕೆ ರಾಯಲ್ಟಿ, ಸದಾ ಸ್ಪಷ್ಟ ಅನುಭವ ಹೋಗಿ. ಸಫಲ ತಪಸ್ವಿಗಳ ರೂಪದಲ್ಲಿ ನಡತೆಯಲ್ಲಿ ಪವಿತ್ರತೆಯ ವ್ಯಕ್ತಿತ್ವ,
ಪವಿತ್ರತೆಯ ಘನತೆ ಇದು ಸ್ಪಷ್ಟವಾಗಿ ಎದ್ದು ಕಾಣ್ತದೆ. ಪ್ಯೂರಿಟಿ ಕಿ ಪರ್ಸನಾಲಿಟಿ, ಪ್ಯೂರಿಟಿ ಕಿ ರಾಯಲ್ಟಿ. ಈಗ ತಪಸ್ಸಕ ಅರ್ಥ, ಎರಡನೇ ಅರ್ಥ. ಒಂದನೇ ಅರ್ಥ ಏನು? ಏಕಕಿ ಲಗನ್ಮೆ ಮಗನ್ ರಹನ. ಎರಡನೇ ಅರ್ಥ ತಪಸ್ವಿ ತಪಸ್ಯ ಮನ ವಚನ್ ಕರ್ಮ ಅವರ ಸಂಬಂಧ ಸಂಪರ್ಕಮೇ ಅಪವಿತ್ರತಾಕೆ ಅಂಶ ಮಾತ್ರ ನಾಮ ನಿಶಾನ್ ಬಿ ಸಮಾಪ್ತ ಹೋನ. ಮನ ವಚನ ಕರ್ಮ ಮತ್ತು ಸಂಬಂಧ ಸಂಪರ್ಕದಲ್ಲಿ ಅಪವಿತ್ರತೆಯ ಅಂಶ ಮಾತ್ರ ನಾಮ ನಿಶಾನ್ ಸಹ ಸಮಾಪ್ತಿಯಾಗಿರುವುದು ತಪಸ್ಸು. ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಅಪವಿತ್ರತೆದ್ದು ಯಾವ ಗಂಧಗಳೇನೇ ಇರಬಾರ್ದು, ಯಾವ ಅಂಶನೂ ಇರಬಾರ್ದು, ಯಾವ ನಾಮ ನಿಶಾನೂ ಇರಬಾರ್ದು, ಅದು ತಪಸ್ಸು. ಜಬ್ ಅಪವಿತ್ರತಾ ಸಮಾಪ್ತ ಹೋ ಜಾತಿ ಹೇ ತೋ ಇಸ್ ಸಮಾಪ್ತಿ ಕೋ ಹಿ ಸಂಪನ್ನ ಸ್ಥಿತಿ ಕಹ ಜಾತಾ ಹೇ. ಸಂಪನ್ನ ಸ್ಥಿತಿ ಅಪವಿತ್ರತೆ ಅಂಶ ಮಾತ್ರನು ಸಮಾಪ್ತಿಯಾದಾಗ ನಮ್ಮದೊಂದು ಸಂಪನ್ನ ಸ್ಥಿತಿ. ಒಂದು ಕಡೆ ತಪಸ್ಸಿನ ಡೆಫಿನಿಷನ್, ಇನ್ನೊಂದು ಕಡೆ ಸಫಲ ತಪಸ್ವಿ, ಇನ್ನೊಂದು ಕಡೆ ಸಂಪನ್ನ ಸ್ಥಿತಿ, ಪರಿಪೂರ್ಣ ಸ್ಥಿತಿ. ಉಮಂಗಿಟ್ಕೊಂಡಿದ್ದೀವಲ್ಲ, ಉತ್ಸಾಹ ಇದೆ ಅಲ್ಲ, ಏನಂತ ಹೇಳ್ಕೊಂಡು ನಾವು ಆ ಪರಿಪೂರ್ಣ ಸ್ಥಿತಿಗೆ ತಲುಪಬೇಕಂತ ಹೇಳ್ಕೊಂಡು ಲಕ್ಷ್ಯ ಬಿ ಹೇ ಉಮಂಗ್ ಬಿ ಹೇ ಅಂತ ಮೊದಲೇ ಅಂತಾರೆ ಬಾಬಾ. ಆ ಲಕ್ಷ್ಯ ಇಟ್ಕೊಂಡವರೇ ಬರೋದು ಬಾಬನ ಸಮ್ಮುಖಕ್ಕೆ. ಸಂಪನ್ನ ಆಗಲೇಬೇಕು. ಹಂಗಂದ್ರೆ ಸಂಪನ್ನತೆ ಅಂದ್ರೇನು? ಅಪವಿತ್ರತೆ ಅಂಶ ಮಾತ್ರನೇ ಇರಬಾರ್ದು, ಫುಲ್ ಸಮಾಪ್ತಿ. ಸಫಲ ತಪಸ್ವಿ ಎರಡನೇ ಅರ್ಥ. ಒಂದನೇ ಅರ್ಥ ಗೊತ್ತಾಯಿತು? ಸಫಲ ತಪಸ್ವಿಗಳ ಒಂದನೇ ಅರ್ಥ ಏನಂದ್ರು ಬಾಬಾ? ಸರಿ, ಕರೆಕ್ಟಾಗಿರಬೇಕು. ಸೂರತ್ ಸೀರತ್ತಿನಲ್ಲಿ ಸದಾ ಕಾಲಕ್ಕೂ ಪವಿತ್ರತೆಯ ಪರ್ಸನಾಲಿಟಿ, ಪವಿತ್ರತೆಯ ರಾಯಲ್ಟಿ. ಈಗ ಎರಡನೇ ಅರ್ಥ ಸಫಲ ತಪಸ್ವಿ ಅರ್ಥಾತ್ ಸದಾ ಪವಿತ್ರತಾಕಿ ಪರ್ಸನಾಲಿಟಿ ಅವರ ರಾಯಲ್ಟಿ. ಪವಿತ್ರತೆಯ ಪರ್ಸನಾಲಿಟಿ ಮತ್ತು ರಾಯಲ್ಟಿ ಹರಬೋಲವರು ಕರ್ಮಿಸಿ ದೃಷ್ಟಿಯವರು ವೃತ್ತಿಸಿ ಅನುಭವ ಹೋ. ಪವಿತ್ರತೆಯ ಪರ್ಸನಾಲಿಟಿ ಮತ್ತು ರಾಯಲ್ಟಿ. ಮೊದಲು ಬಾಬಾ ಅಂದರು ಸೂರತ್ ಮತ್ತು ಸೀರತ್ತಲ್ಲಿ ಕಾಣಬೇಕು ಅಂತ. ಈಗ ಪವಿತ್ರತೆಯ ಪರ್ಸನಾಲಿಟಿ ಪ್ರತಿ ಬೋಲು ಮತ್ತು ಕರ್ಮದಲ್ಲಿ, ಮಾತಿನಲ್ಲಿ ಕರ್ಮದಲ್ಲಿ ಮತ್ತು ದೃಷ್ಟಿ ಮತ್ತು ವೃತ್ತಿಯಲ್ಲಿ ಅನುಭವ ಆಗಬೇಕು. ದೃಷ್ಟಿಯಲ್ಲಿಯೂ ಪವಿತ್ರತೆ, ಆಟಿಟ್ಯೂಡು ಪವಿತ್ರತೆ, ಮಾತಿನಲ್ಲಿಯೂ ಪವಿತ್ರತೆ, ಕರ್ಮದಲ್ಲಿಯೂ ಪವಿತ್ರತೆ, ಸೂರತ್ತಲ್ಲಿಯೂ ಪವಿತ್ರತೆ, ಸೀರತ್ತಲ್ಲಿಯೂ ಪವಿತ್ರತೆ. ಇದು ಸಫಲ ತಪಸ್ವಿಗಳು ಪವಿತ್ರತೆಯ ಪರ್ಸ್ನಾಲಿಟಿ ಅವರ ರಾಯಲ್ಟಿ. ಪ್ಯೂರಿಟಿ ಅಂದರೆ ಏನು? ಒಂದೊಂದು ಶಬ್ದ ಬಾಬಾ ಬಳಸಬೇಕಾದರೂ ಅರ್ಥ ಗೊತ್ತಿರಬೇಕಲ್ಲ. ಅಪವಿತ್ರತೆ ನಾಮ ನಿಶಾನೇ ಇಲ್ಲ ಅಂದರೆ ಅದೇ ಸಂಪನ್ನ ಸ್ಥಿತಿ. ಪವಿತ್ರತೆ ಅಂದರೆ ಏನು? ಕೇವಲ ಬ್ರಹ್ಮಚರ್ಯ ಅಲ್ಲ, ಸಂಪೂರ್ಣ ಪವಿತ್ರತೆ. ಅಂದರೆ ಏನರ್ಥ? ಪವಿತ್ರತೆ ಅಂದರೆ ಬ್ರಹ್ಮಚರ್ಯ. ಕೇವಲ ಬ್ರಹ್ಮಚರ್ಯ ಅಲ್ಲ,
ಇನ್ನು ಬ್ರಹ್ಮಚರ್ಯ ಅಂದರೆ ಏನು? ಅದರ ಬಗ್ಗೆ ಒಂದು ಮುರಳಿಯೇ ಇದೆ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಬಾಬನ ಆಚರಣೆಯ ಅನುಸಾರವಾಗಿ ನಡೆಯುವವರು. ಬ್ರಹ್ಮಾಚಾರಿ, ಬ್ರಹ್ಮಚರ್ಯ ಅಂದರೆ ಪ್ಯೂರಿಟಿ, ನೂರಕ್ಕೆ ನೂರು ಕಾಮವಿಕಾರದಿಂದ ಮುಕ್ತ. ಇದೆಲ್ಲ ಬಾಬಾ ಬೇರೆ ಬೇರೆ ಮುರಳಿಯಲ್ಲಿ ತಿಳಿಸಿದ್ದಾರೆ. ಈಗ ಬಾಬಾ ಹೇಳ್ತಾರೆ, ಬ್ರಹ್ಮಚರ್ಯ ಅಂತಂದರೆ ಪ್ಯೂರಿಟಿ ಅಂದರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಸಂಪೂರ್ಣ ಪವಿತ್ರತಾ ಅಂದರೆ ಅರ್ಥ. ನೀವು ಮೊದಲು ಏನು ತಗೋಬೇಕು, ತಪಸ್ಸಂದರೆ ಏನು? ತಪಸ್ಸಂದರೆ ಒಬ್ಬನ ಲಗ್ನದಲ್ಲಿ ಮಗನಾಗೋದು. ತಪಸ್ಸಂದರೆ ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಅಪವಿತ್ರತೆ ಅಂಶ ಮಾತ್ರ, ನಾಮನಿಶಾನ ಯಾವುದು ಇಲ್ಲದಿರೋದು ಅಲ್ವಾ? ಕ್ಲಿಯರ್ ಆಯಿತು, ಏನು ಇಲ್ಲದಿರುವುದು. ಹಾಗಾದರೆ ಏನು ಇಲ್ಲದಿರುವುದು ಅಂದರೆ ಇನ್ನೂ ಡೀಪಾಗಿ ಪಾಪ ತಗೊಂಡೋಗ್ತಾರೆ. ಏನಂಶನೂ ಇಲ್ಲದಿರುವುದು ಅಂದರೆ ಪವಿತ್ರತೆ ಅಂದರೆ ಅರ್ಥ. ಸಂಕಲ್ಪ ಮೇ ಬಿ ಕೋಯಿ ಬಿ ವಿಕಾರ್ ಟಚ್ ನಾ ಹೋ, ಸಂಕಲ್ಪದಲ್ಲಿಯೂ ಯಾವ ವಿಕಾರನೂ ಟಚ್ ಆಗಬಾರ್ದು. ಇದು ತಮಗೆ ಗೊತ್ತಿದೆ, ಯಾರ ಶರೀರವನ್ನು ಟಚ್ ಮಾಡಬಾರ್ದು, ಅದು ಬ್ರಹ್ಮಚರ್ಯ, ಅದು ಪವಿತ್ರತೆ, ಗೊತ್ತಿದೆ ನಮಗೆ ಅಲ್ವಾ? ಜೈಸೆ ಬ್ರಾಹ್ಮಣ ಜೀವನ ಮೇ ಶಾರೀರಿಕ ಆಕರ್ಷಣ್ ಶಾರೀರಿಕ ಟಚ್ಚಿಂಗ್ ಅಪವಿತ್ರತ ಮಾಂತೆಹೋ, ಇದು ಸ್ಥೂಲವಾಗಿ ಎಲ್ಲರಿಗೂ ಗೊತ್ತಿದೆ. ನಾವೇನು ಮಾಡಬಾರ್ದು, ಯಾರನ್ನು ಟಚ್ ಮಾಡಬಾರ್ದು. ಆದರೆ ಕೈಯಿಂದ ಟಚ್ ಮಾಡಬಾರ್ದು. ಈಗ ಇನ್ನೂ ಡೀಪ್ ಏನು, ಸಂಕಲ್ಪದಲ್ಲಿಯೂ ಯಾವ ವ್ಯಕ್ತಿಯನ್ನು ಟಚ್ ಮಾಡಬಾರ್ದು, ಸಂಕಲ್ಪದಲ್ಲಿಯೂ ಟಚ್ ಮಾಡಬಾರ್ದು ವಿಕಾರಕ್ಕೆ ವಶಾಗಿ. ಐಸೆ ಮನ್ ಬುದ್ಧಿ ಮೇ ಕಿಸಿ ವಿಕಾರಕ್ಕೆ ಸಂಕಲ್ಪ ಮಾತ್ರ ಬಿ ಆಕರ್ಷಣ್ ವ ಟಚ್ಚಿಂಗ್ ಇಸ್ಕೋ ಬಿ ಅಪವಿತ್ರತಾ ಕಹ ಜಾತ ಹೇ. ನಾವೇನೂ ಕರ್ಮ ಮಾಡಿಲ್ಲ, ಆದರೆ ಸಂಕಲ್ಪದಲ್ಲಿ ಅಪವಿತ್ರತೆ, ಸಂಕಲ್ಪದಲ್ಲಿ ಟಚ್ ಆಗಿದೆ, ಸಂಕಲ್ಪದಲ್ಲಿ ಯಾರದೋ ಕಡೆಗೆ ಆಕರ್ಷಣೆ ಆಗಿದೆ. ಕರ್ಮದಲ್ಲಿ ಏನೂ ಇಲ್ಲ, ಸಂಕಲ್ಪದಲ್ಲಿ ಆಕರ್ಷಣೆಯಾದರೂ ಅಪವಿತ್ರತೆ ಅಂತ ಹೇಳಿ ಕರೆಯಲಾಗ್ತದೆ. ಪವಿತ್ರತಾಕಿ ಪರ್ಸನಾಲಿಟಿ ವಾಲೆ, ಪವಿತ್ರತಾಕಿ ರಾಯಲ್ಟಿ ವಾಲೆ, ಮನ ಬುದ್ಧಿ ಸಿ ಬಿ ಕೈ ಬುರಾಯಿಗೂ ಟಚ್ ನಹಿ ಕರ್ತೆ. ಅಪವಿತ್ರತೆಯನ್ನು ಟಚ್ ಮಾಡಬಾರ್ದು. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕೆಟ್ಟದನ್ನು ಟಚ್ ಮಾಡಬಾರ್ದು, ಯಾವುದು ಕೆಟ್ಟದನ್ನು ಟಚ್ ಮಾಡಬಾರ್ದು. ಕೆಟ್ಟ ಆಹಾರ ಟಚ್ ಮಾಡಬಾರ್ದು ಅಲ್ವಾ, ಕೆಟ್ಟ ವಿಚಾರವನ್ನು ಟಚ್ ಮಾಡಬಾರ್ದು, ಕೆಟ್ಟ ಸಂಕಲ್ಪವನ್ನು ಟಚ್ ಮಾಡಬಾರ್ದು, ಯಾವ ಆಕರ್ಷಣೆನೂ ಇರಬಾರ್ದು. ಹೆಂಗಿರಬೇಕಂದ್ರೆ ಮನ ಬುದ್ಧಿ ಸೇಬಿ ಕೈ ಬುರಾಯಿ ಕೊಟ್ಟು ಟಚ್ ನಹಿ ಕರ್ತ. ಈಗ ಬರೀರಿ, ಸಫಲ ತಪಸ್ವಿ ಅಂದರೆ ಇನ್ನೊಂದು ಅರ್ಥ, ಮೂರನೇ ಅರ್ಥ. ಈಗ ಇಷ್ಟು ಎಕ್ಸ್ಪ್ಲನೇಷನ್ ಮಾಡಿದ ಮೇಲೆ ಒಂದೇ ಶಬ್ದದಲ್ಲಿ ಹೇಳಿ, ಸಫಲ ತಪಸ್ವಿ ಅಂದರೆ ಸಂಪೂರ್ಣ ವೈಷ್ಣವ. ಟಚ್ ಮಾಡದಿರೋರು ಯಾರು? ವೈಷ್ಣವರು, ಸಂಪೂರ್ಣ ವೈಷ್ಣವರು. ವೈಷ್ಣವ ಕಬಿ ಬುರಿ ಚೀಸ್ಕೋ ಟಚ್ ನಹಿ ಕರ್ತೆ. ವೈಷ್ಣವರು ಕೆಟ್ಟ ವಸ್ತುವನ್ನು ಯಾವುದನ್ನು ಟಚ್ ಮಾಡುವುದಿಲ್ಲ. ಉನೋಂಕ ಹೇ ಸ್ಥೂಲ. ಆ ವೈಷ್ಣವ ಬ್ರಾಹ್ಮಣರು ನಾಯಿ ಟಚ್ ಮಾಡೋಂಗಿಲ್ಲ, ಟಚ್ ಮಾಡಿ ಸ್ನಾನ ಮಾಡಬೇಕ, ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಮನೆಯೊಳಗೆ ತರಲಿಕ್ಕಿಲ್ಲ, ಅದನ್ನು ಕೆಟ್ಟದಂದರೆ ಅದನ್ನು ಏನು ಮಾಡಬಾರ್ದು, ಟಚ್ ಮಾಡೋಂಗಿಲ್ಲ. ಯಾರನ್ನಾರು ಮುಟ್ಟಿದರೆ ಸ್ನಾನ ಮಾಡಿಬಿಡ್ತಾರೆ ಅವರು, ಟಚ್ನೇ ಹೇ ಕರ್ಮ. ಶಾಲೆಗೆ ಹೋಗಿ ಬಂದರೆ ಫುಲ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಒಳಬರ್ಬೇಕು,
ಈಗೇನೋ ಕೈಕಾಲು ತೊಳ್ಕೊಂಡು ಬನ್ನಿ ಅಂತೀರಿ, ಆದರೂ ಕೊರೋನಾ ಎಲ್ಲರನ್ನೂ ವೈಷ್ಣವ ಮಾಡಲಿಕ್ಕೆ ಹೊರಟಿತ್ತು ಅಲ್ವಾ? ಯಾರ್ಯಾರನ್ನ ಮುಟ್ಟಿ ಬಂದಿರ್ತೀರಿ? ಬಟ್ಟೆ ಬಟ್ಟೆ ಸಹಿತ ಏನು ಮಾಡಿ ಚೀನು ಟಚ್ಚನೆ ಈ ಕರ್ಣ. ಪಾಪ ಅವರು ಸೂಕ್ಷ್ಮ ಬಿಟ್ಟು ಸ್ಥೂಲವನ್ನು ಏನು ಮಾಡಿಬಿಟ್ರು, ಟಚ್ ಮಾಡಬಾರ್ದು ಟಚ್ ಮಾಡಬಾರ್ದು. ಬುರಿ ಚೀಸ್ಕೋ ಟಚ್ ನೇ ಕರ್ಣ ಉನೋಂಕ ಹೇ ಸ್ಥೂಲ್ ಆಪ್ ಬ್ರಾಹ್ಮಣ್ ವೈಷ್ಣವ್ ಆತ್ಮಾವೋಂಕ ಸೂಕ್ಷ್ಮ. ಲೌಕಿಕದ ವೈಷ್ಣವ ಬ್ರಾಹ್ಮಿಣ್ಸ್ ಸ್ಥೂಲ ಯಾವುದು ಟಚ್ ಮಾಡಬಾರ್ದು, ಇಲ್ಲಿ ಸೂಕ್ಷ್ಮವಾಗಿ ಯಾವುದನ್ನು ಟಚ್ ಮಾಡಬಾರ್ದು. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷೆ ದ್ವೇಷ ಯಾವುದು ಸಂಕಲ್ಪದಲ್ಲಿಯೂ ಮುಟ್ಟಬಾರ್ದು. ಅದನ್ನು ಬುರಾಯಿ ಕೊಟ್ಟಚ್ಚಿನ ಕರ್ಣ ಯಹಿ ತಪಸ್ಯ ಹೇ. ಒಂದು ಕಡೆ ತಪಸ್ಯ, ಇನ್ನೊಂದು ಕಡೆ ಸಫಲ ತಪಸ್ಸಿ. ಕೆಟ್ಟದ್ದನ್ನು ಟಚ್ ಮಾಡದೆ ಇರುವುದೇ ತಪಸ್ಸು. ಕೆಟ್ಟದ್ದನ್ನು ಟಚ್ ಮಾಡದೆ ಇರುವುದೇ ತಪಸ್ಸು. ಧಾರಣ ಕರ್ಣ ಅರ್ಥಾತ್ ಗ್ರಹಣ ಕರ್ಣ ಏ ತೋ ಬಹುತ್ ಮೋಟಿ ಬಾತೆ ಲೇಕಿನ್ ಸಂಕಲ್ಪ ಮೇ ಬಿ ಟಚ್ ನಹಿ ಕರ್ಣ ಇಸ್ಕೋ ಈ ಕಾಜಾತ ಸಚ್ಚೆ ವೈಷ್ಣವ. ಸಂಕಲ್ಪದಲ್ಲಿಯೂ ಟಚ್ ಮಾಡುವುದಿಲ್ಲ ಅಂತಂದರೆ ಅವರು ಸತ್ಯ ವೈಷ್ಣವರು. ಸಿರ್ಫ ಯಾದಕ್ಕೆ ಸಮಯ ಯಾದ ಮೇರೆ ಹಣ ಇಸ್ಕೋ ತಪಸ್ಸನೆ ಹೀ ಕಾಜಾತ. ಬಾಬಾ ನೆನಪಿನ ಸಮಯದಲ್ಲಿ ನೆನಪು ಮಾಡೋದಷ್ಟೇ, ಇದಕ್ಕೆ ಅಷ್ಟೇ ತಪಸ್ಸು ಅಂತ ಕರೆಯಲಾಗುವುದಿಲ್ಲ. ಬರೀರಿ ತಪಸ್ಸು ಅಂದರೆ ಅರ್ಥ, ಇನ್ನೊಂದು ಅರ್ಥ ಪ್ಯೂರಿಟಿಗೆ ಪರ್ಸ್ನಾಲಿಟಿ ಅವರ ರಾಯಲ್ಟಿಕ ಸ್ವಯಂ ಬಿ ಅನುಭವಕರ್ನ ಅವರೂ ಕೋಬಿ ಅನುಭವಕರಾನ. ಪವಿತ್ರತೆಯ ವ್ಯಕ್ತಿತ್ವವನ್ನು ನಾವು ಅನುಭವ ಮಾಡಬೇಕು. ಬಾಬಾ ಮೊದಲೇ ಅಂದರೆ ಧಾರಣ ಕರ್ಣ ಅಂದರೆ ಗ್ರಹಣ ಕರ್ಣ ನಾವು ಧರಿಸ್ಬೇಕು. ಪವಿತ್ರತೆಯ ವ್ಯಕ್ತಿತ್ವವನ್ನು ಪವಿತ್ರತೆಯ ರಾಯಲ್ಟಿಯನ್ನು ಅನ್ಯರಿಗೂ ಸಹಿತ ಅನುಭವ ಮಾಡಿಸ್ಬೇಕು. ಅಯ್ಯೋ ಇವರೆಷ್ಟು ಪರಿಶುದ್ಧ ಇದ್ದಾರೆ, ಇವರ ಬಾಯಲ್ಲಿ ಅಪವಿತ್ರ ಶಬ್ದಗಳೇ ಇಲ್ಲಲ್ಲ, ಇವರ ದೃಷ್ಟಿಯಲ್ಲಿ ಎಷ್ಟು ಪವಿತ್ರತೆ. ಇವರ ಸೂರತ್ತು ಇವರ ಸೀರತ್ತು ನಡೆ ನುಡಿ ವ್ಯವಹಾರ ಎಷ್ಟು ಪರಿಶುದ್ಧ ಇದ್ದಾರೆ ಇವರು. ಇದು ಮತ್ತೊಬ್ಬರಿಗೂ ಅನುಭವ ಆಗಬೇಕು. ನಡೆ ನುಡಿಯಲ್ಲಿ, ದೃಷ್ಟಿವೃತ್ತಿಯಲ್ಲಿ, ಸೂರತ್ ಸೀರತ್ತಿನಲ್ಲಿ ಮತ್ತೊಬ್ಬರಿಗೂ ಅನುಭವ ಆಗಬೇಕು. ಬಾಬಾ ತಿಳಿಸ್ತಿದ್ದಾರೆ ತಪಸ್ಯ ಅಂದರೆ ಪವಿತ್ರತೆ ಪರ್ಸ್ನಾಲಿಟಿ ರಾಯಲ್ಟಿ ಅನುಭವ ಕರ್ಣ ಅವರು ಕೋಬಿ ಅನುಭವ ಕರಾನ. ಈಗ ಬರೀರಿ ಸಫಲ ತಪಸ್ವಿ. ಸಫಲ ತಪಸ್ವಿ ಒಂದೆದ್ದು ಸಫಲ ತಪಸ್ವಿ ಸೂರತ್ ಸೀರತ್ನಲ್ಲಿ ಪವಿತ್ರತೆ ಪರ್ಸ್ನಾಲಿಟಿ ಪವಿತ್ರತೆಯ ರಾಯಲ್ಟಿ ಅಲ್ವಾ? ಎರಡನೇದ್ದು ಸಫಲ ತಪಸ್ವಿ ಪವಿತ್ರತೆ ಪರ್ಸ್ನಾಲಿಟಿ ರಾಯಲ್ಟಿ ಮಾತು ಕರ್ಮ ದೃಷ್ಟಿ ವೃತ್ತಿಯಲ್ಲಿರಬೇಕು ಅಲ್ವಾ? ಮೂರನೇದ್ದು ಸಫಲ ತಪಸ್ವಿ ಸಂಪೂರ್ಣ ವೈಷ್ಣವ. ಈಗ ಸಫಲ ತಪಸ್ವಿಕ ಅರ್ಥ ಹೇ ವಿಶೇಷ ಮಹಾನಾತ್ಮ ಬನನ. ಅವ್ರ ಸಫಲ ತಪಸ್ವಿ ಮಹಾನ್ ಆತ್ಮ ಬನನ. ವಿಶೇಷ ಆತ್ಮವು ಯಾ ಮಹಾನ್ ಆತ್ಮವಂಕು ದೇಶಕ್ಕೆ ವಿಶ್ವಕ್ಕೆ ಪರ್ಸ್ನಾಲಿಟಿ ಕೇತಿ. ವಿಶೇಷ ಆತ್ಮಗಳನ್ನು ಮಹಾನ್ ಆತ್ಮಗಳನ್ನು ಇವರು ನಮ್ಮ ದೇಶದ ದೊಡ್ಡ ವ್ಯಕ್ತಿ ಅಲ್ವಾ? ಇವರು ಮಹಾನ್ ಆತ್ಮ ದೇಶಕ್ಕೆ ವಿಶೇಷ ಪರ್ಸನಾಲಿಟಿ. ಪವಿತ್ರತಾಕ್ಕೆ ಪರ್ಸನಾಲಿಟಿ ಅರ್ಥಾತ್ ಹರ್ ಕರ್ಮಮೇ ಮಹಾನತ ಅವರು ವಿಶೇಷತ. ಹರ್ ಕರ್ಮಮೇ ಮಹಾನತ ಅವರು ವಿಶೇಷತ. ನೋಡಿ ನಮ್ಮ ಪ್ರತಿಯೊಂದು ಕರ್ಮದಲ್ಲಿ ಮಹಾನತೆ ವಿಶೇಷತೆ. ಮಾತು ಕರ್ಮದಲ್ಲಿ ದೃಷ್ಟಿವೃತ್ತಿಯಲ್ಲಿ ಎಲ್ಲದರಲ್ಲಿಯೂ ಮಹಾನತೆ ವಿಶೇಷತೆ. ಪರ್ಸನಾಲಿಟಿ ಅಂದರೆ ಏನರ್ಥ?
ಪರ್ಸನಾಲಿಟಿ ಅಂದರೆ ಏನು? ಒಂದೊಂದು ಶಬ್ದ ಬಾಬಾ ಬಳಸಬೇಕಾದರೂ ಅರ್ಥ ಆಗಬೇಕು ನಮಗೆ. ನಂತರ ನಡು 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 ಸಂಪೂರ್ಣ ಪವಿತ್ರತೆ ಅಂದ್ರೇನು? ಅದನ್ನೇ ಹೇಳ್ತಾರೆ. ಬ್ರಹ್ಮಚರ್ಯ ಅಂದ್ರೇನು? ಅದನ್ನೇ ಹೇಳ್ತಾರೆ ಅಲ್ವಾ. ತಾನು ಬಳಸೋ ಶಬ್ದದ್ದು ಏನು ಮಾಡ್ತಾರೆ ಬಾಬಾ? ಅರ್ಥ ಹೇಳ್ತಾರೆ. ಈಗೇನೋ ಪರ್ಸನಾಲಿಟಿ ಅಂತ ಅಂದುಬಿಟ್ರು. ಪವಿತ್ರತೆ ಪರ್ಸನಾಲಿಟಿ ಪ್ರತಿ ಕರ್ಮದಲ್ಲಿ ಮಹಾನತೆ ಮತ್ತು ವಿಶೇಷತೆ ಕಂಡು ಬರಬೇಕು. ಪರ್ಸನಾಲಿಟಿ ಅಂದರೆ ಏನರ್ಥ? ಸದಾ ಸ್ವಯಂಕಿ ಔರೋಂಕಿ ಸೇವಾಮೆ ಸದಾ ಬಿಜಿ ರಹನ, ಅರ್ಥಾತ್ ಅಪನೇ ಎನರ್ಜಿ ಸಮಯ ಸಂಕಲ್ಪ ವೀಷ್ಟನೇಹಿ ಕವನ ಸಫಲ್ ಕರ್ನ, ಅವರಿಗೆ ಶ್ರೇಷ್ಠ ವ್ಯಕ್ತಿತ್ವಧಾರಿಗಳು ಅಂತ ಕರೆಯಲಾಗ್ತದೆ. ದೊಡ್ಡ ವ್ಯಕ್ತಿ ರೀ ಅವರು, ದೊಡ್ಡ ವ್ಯಕ್ತಿ ನೋಡ್ರಿ, ಒಳ್ಳೆ ಪ್ರಸಿದ್ಧ ಪರ್ಸನಾಲಿಟಿ ಇದೆ ನೋಡ್ರಿ ಅವ್ರದ್ದು. ಅವರ ವ್ಯಕ್ತಿತ್ವ ಭಾಳ ಶ್ರೇಷ್ಠ ನೋಡಿ. ಯಾರಿಗೆ ಅಂತೀವಿ, ಯಾರ ವ್ಯಕ್ತಿತ್ವ ಶ್ರೇಷ್ಠ ಅಂತ ಯಾರಿಗೆ ಪರಿಗಣಿಸ್ತೀವಿ? ತಮ್ಮ ಮತ್ತು ಅನ್ಯರ ಸೇವೆಯಲ್ಲಿ ಬ್ಯುಸಿ ಇರುವವರು, ತಮ್ಮ ಮತ್ತು ಅನ್ಯರ ಸೇವೆಯಲ್ಲಿ ಬ್ಯುಸಿ ಇರುವವರು, ತಮ್ಮ ಎನರ್ಜಿಯನ್ನು ತಮ್ಮ ಸಮಯವನ್ನು ತಮ್ಮ ಸಂಕಲ್ಪವನ್ನು ವೇಸ್ಟ್ ನಹಿ ಗವಾನ ಸಫಲ್ ಕರ್ನ ಇಸ್ಕೋ ಕಹೆಂಗೆ ಪರ್ಸನಾಲಿಟಿ ವಾಲಿ. ಸಮಯ ಸಂಕಲ್ಪ ಶ್ವಾಸ ಎಲ್ಲ ತಮ್ಮ ಉನ್ನತಿಗೋಸ್ಕರ, ದೇಶದ ಉನ್ನತಿಗೋಸ್ಕರ, ಜನರ ಉನ್ನತಿಗೋಸ್ಕರ ಬಳಸ್ತಾರಂದರೆ ನೋಡಿ. ಬೇಕಾದರೆ ನೀವು ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದವರು ಹೆಂಗಿದ್ದಾರೆ ನೋಡಿ. ಅದಲ್ಲ, ತಾವಾಯಿತು ತಮ್ಮದಾಯಿತು ತಮ್ಮದೇ ನಡೆಯಂಗಿಲ್ಲ. ಅವ್ರು ತಮ್ಮ ಶ್ವಾಸ ಸಮಯ ಸಂಕಲ್ಪ ಯಾವುದು ವೇಸ್ಟ್ ಮಾಡದೆ ತಮ್ಮ ಎನರ್ಜಿ ಎಲ್ಲವನ್ನು ಏನು ಮಾಡಬೇಕು ಅವರು ಸಫಲಗೊಳಿಸಿದರೆ ಅವರು ಪರ್ಸನಾಲಿಟಿ ವಾಲೆ. ಅಂದರೆ ಸ್ವಯಂಕಿ ಮತ್ತು ಅವರೊಂಕಿ ಸೇವಾಮೆ ಬಿಸಿರಾನ, ತಮ್ಮ ಹತ್ರ ಇದ್ದದೆಲ್ಲವೂ ತಮ್ಮ ಮತ್ತು ಸಮಾಜದ ಸೇವೆಗೋಸ್ಕರ ಏನು ಮಾಡಬೇಕು ಅವರು ವಿನಿಯೋಗಿಸಬೇಕು. ಏನಿದ್ದದ್ದು? ಎನರ್ಜಿ ಸಮಯ ಸಂಕಲ್ಪ. ಪರ್ಸನಾಲಿಟಿ ವಾಲೆ ಕಬೀಬಿ ಛೋಟಿ ಛೋಟಿ ಬಾತೊಮೆ ಅಪನೇ ಮನ ಬುದ್ಧಿ ಕೋ ಬಿಜಿ ನಹಿ ರಕ್ತೆ. ದೊಡ್ಡ ವ್ಯಕ್ತಿಗಳು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದವರು ಸಣ್ಣ ಪುಟ್ಟ ಮಾತುಗಳಲ್ಲಿ ಮನಸ್ಸು ಬುದ್ಧಿಯನ್ನು ಬಿಜಿ ಮಾಡೋದಿಲ್ಲ. ಸಣ್ಣ ಸಣ್ಣದು, ಇಲ್ಲಿ ಈ ವಸ್ತು ಯಾಕೆಟ್ಟಿ, ಅಲ್ಲಿ ಯಾಕೆಟ್ಟಿ, ಇದು ಯಾಕೆ ಹಿಂಗೆ ಮಾಡಿದೆ, ಇಲ್ಲಿ ಯಾಕೆ ನೀರು ಚೆಲ್ಲಿದೆ, ಇವೆಲ್ಲ ಏನು ಮಾಡೋದಿಲ್ಲ. ದೊಡ್ಡ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದವರು ಈ ಚಯ್ಯ ಪಿಯ ಮಾತುಗಳಲ್ಲಿ ತಮ್ಮ ಸಮಯವನ್ನು ಶಕ್ತಿಯನ್ನು ಎನರ್ಜಿಯನ್ನು ತಮ್ಮ ಸಂಕಲ್ಪವನ್ನು ವೇಸ್ಟ್ ಮಾಡೋಂಗಿಲ್ಲ. ತೋ ಅಪವಿತ್ರತಾಕಿ ಬಾತೆ ಆಪ ಶ್ರೇಷ್ಠ ಆತ್ಮಕ್ಕಾಗಿ ಚೂಟಿ ಎಬ್ಬಡಿ. ಅಪವಿತ್ರ ಮಾತುಗಳಂತೂ ಇಲ್ಲವೇ ಇಲ್ಲ ಕೇಳಿ. ಇಸ್ಲಿಯೇ ತಪಸ್ವಿ ಅಂದರೆ ಅರ್ಥ. ತಪಸ್ಯ ತಪಸ್ವಿ ಒಂದು ಒಂದು ಡೆಫಿನಿಷನ್ ಒಂದು ಕಡೆ ಇರಬೇಕು, ಸಫಲ ತಪಸ್ವಿ ಡೆಫಿನಿಷನ್ ಒಂದು ಕಡೆ ಇರಬೇಕು. ಐಸಿ ಬಾತೊಂಕು ಸುಂತೆ ಹುಯೇ ನಹಿ ಸುನೆ, ದೇಖ್ತೆ ಹುಯೇ ನಹಿ ದೇಖೆ, ಅವರಿಗೆ ತಪಸ್ವಿ ಅಂತ ಕರೆಯಲಾಗ್ತದೆ. ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮಾತುಗಳು, ಸಣ್ಣ ಪುಟ್ಟ ಯಾವ ಮಾತುಗಳಿಗೂ ಆ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದವರು ನೋಡ್ತಾ ಇದ್ರು ನೋಡಂಗಿಲ್ಲ, ಕೇಳ್ತಾ ಇದ್ರು ಕೇಳಂಗಿಲ್ಲ. ಐಸ್ ಅಭ್ಯಾಸಕೀಯ ಐಸಿ ತಪಸ್ಸಾಕಿ ಏ ಸೋಚತೆ ಹೋ ಚಾತೆ ತು ನಹಿ ಹೇ ಲೇಕಿನ್ ದಿಖಾಯಿ ದೇ ದೇತಾ ಸುನಾಯಿ ದೇ ದೇತಾ ಹೇ ಯಾಕದಕ್ಕೆಲ್ಲ ಅಂತಲೇ ಆಗಲಿ. ಆದರೂ ಕಾಣ್ತದೆ, ಆದರೂ ಕೇಳ್ತದೆ. ಜೈಸೆ ಕೊಯಿ ಚೀಸ್ ಆಪಕ ಕನೆಕ್ಷನ್ ನಹಿ ಹೇ ಒಂದು ಚೀಸಂಕು ದೇಖ್ತೀವಿ ನಹಿ ದೇಖ್ತೇವನ ಕೆಲವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಕನೆಕ್ಷನೇ ಇಲ್ಲ. ನಾನು ನೋಡ್ತಾ ಇದ್ರು ಏನು ಮಾಡೋಂಗಿಲ್ಲ, ನೋಡಂಗೆ ಇಲ್ಲ. ನೋಡ್ತಾ ಇದ್ರಿ ಅದೇ ದಾರಿಯಲ್ಲಿ ಬಂದಿಲ್ವಾ, ನೋಡಿಲ್ವಾ, ಇಲ್ರಿ ನಾನು ನೋಡೇ ಇಲ್ಲ. ಯಾಕೆ
ನಮಗೆ ಅದರ ಜೊತೆಗೆ ಕನೆಕ್ಷನೇ ಇಲ್ಲ. ಕನೆಕ್ಷನ್ ಇತ್ತಂದರೆ ಅಲ್ಲಿಗೆ ಹೋಗಿ ಬಂದು ಏನಾದ್ರು ಇರ್ತಿದ್ರು, ಕನೆಕ್ಷನೇ ಇಲ್ಲ. ಅಷ್ಟೊತ್ತಿಗೆ ಅದೇ ದಾರಿಯಲ್ಲಿ ಸಾವಿರ ಬಾರಿ ಅಡ್ಡಾಡಿದ್ರು ಏನು ಗೊತ್ತೇ ಆಗಂಗಿಲ್ಲ. ಬಾಬಾ ಹೇಳ್ತಾರೆ, ಜೈಸೆ ಕೊಯ್ ಚೀಸ್ ಆಪಕ ಕನೆಕ್ಷನ್ ನೀ ಉನ್ ಚೀಸೋಕ್ಕೆ ದೇಖತೆ ಹೋ ಯೇ ನಹೀ ದೇಖತೆ ಹೋ ನಾ ಜೈಸೆ ರಾಸ್ತೆ ಪರ ಜಾತೆ ಹೋ ಕೈ ಕುಚ್ ದಿಖಾಯಿ ದೇತಾ ಪರಂತ ಆಪಕ್ಕೆ ಮತಲಬಕ್ಕೆ ಕೊಯ್ ಬಾತ್ ನಹೀ ತೋ ದೇಖತೆ ಹೋ ನಹೀ ದೇಖೆಂಗೆ ನಾ. ನಮಗೇನಲ್ಲಿ ಬೇಕಂತ ನಾವು ಪರಿಶ್ರಮ ಪಡುವಂಥದ್ದು ಇಲ್ವೇ ಇಲ್ಲ, ಬೇಕಾಗೇ ಇಲ್ಲ ನಮಗೆ. ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರೋ ತನಕ ಎಲ್ಲ ಅಂಗಡಿ ಜೊತೆ ಕನೆಕ್ಷನ್ ಉಂಟ. ನಾವು ಕೇಳ್ತೀವಿ, ನೀವು ಅಲ್ಲಿಂದ ಇಲ್ಲಿ ಬಂದ್ರಲ್ಲ ಅಲ್ಲಿ ಯಾವುದಾದ್ರು ಒಂದು ಅಂಗಡಿ ಉಂಟಲ್ಲ, ಹೆಸರು ಹೇಳಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅಂಗಡಿಗೆ ನೀವು ಹೋಗಿಲ್ಲ. ಎಲ್ಲಿ ಕೇಳ್ತೀನಿ, ಅಲ್ಲಿ ಇಂಥವ್ರು ನಿಂತದ್ದು ನೋಡಿದಿರಾ ಅಂತಂದರೆ, ಅಲ್ಲಿ ಮಾಲೀಕರು ಕುಂತದ್ದು ನೋಡಿದಿರಾ ಅಂದರೆ, ನಮ್ಮ ಕನೆಕ್ಷನೇ ಇಲ್ಲ, ಹೋಟೆಲಿದ್ದು ಸಂಬಂಧನೇ ಇಲ್ಲ, ಒಳ ಹೋಗೋರೇ ಅಲ್ಲ, ನಮಗಿಲ್ಲಿ ಏನು ಕೆಲಸನೇ ಇಲ್ಲ. ನಾವೇನು ಹೋಟೆಲ್ ಚಹಾ ಕುಡಿಯೋರಲ್ಲ, ಚಹಾ ಕುಡಿಯೋರಾದರೆ ಅಲ್ಲಿ ಪಾಸ್ ಆಗುವಾಗನೇ ಏನಾಗ್ತಿತ್ತು, ಏನಾಗ್ತಿತ್ತು? ಚಹಾದ ಜೊತೆಗೆ ಕನೆಕ್ಷನ್ ಇರೋದ್ರಿಂದ ಎಲ್ಲಿ ಕ್ಯಾಂಟೀನ್ ಜೊತೆಗೆ ಏನಿರ್ತಿತ್ತು, ಕನೆಕ್ಷನ್ ಬಂದುಬಿಡ್ತಿತ್ತು. ನಮ್ಮದು ಚಹಾದ ಕನೆಕ್ಷನೇ ಇಲ್ಲ. ಕನೆಕ್ಷನ್ ಅಲ್ಲಿ ಯಾರ ಕುಂತದ್ದು ನೋಡಿದ್ರೆ ನಾವು ತಿರುಗಿ ನೋಡೋಂಗಿಲ್ಲ ಹೋಟೆಲನ್ನು. ಯಾಕೆ ದೇಖ್ತೀವಿ ಎ ಬಿ, ಅದ್ರ ಮುಂದೆ ಪಾಸಾಗಿ ಬಂದರೂ ನಾವು ನೋಡಂಗಿಲ್ಲ. ಹಾಂ, ಸೈಡ್ ಸೀನ್ ಸಮಜಕ್ಕಾರ ಪಾರ್ಕರ್ಲಿಂಗೇನ ಐಸಿ ಜೋ ಬಾತೆ ಸುಂತೆ ಹೋ ದೇಖ್ತೆ ಹೋ ಆಪಕ್ಕೆ ಕಾಮಕಿ ನಹಿ. ಕೆಲವು ಮಾತುಗಳನ್ನು ಕೇಳ್ತೀವಿ, ಕೆಲವು ದೃಶ್ಯವನ್ನು ನೋಡ್ತೀವಿ, ಅದು ಕೆಲಸಕ್ಕೆ ಬಾರದ್ದು. ಏನು ಮಾಡ್ತೀವಿ ಅವಾಗ? ಸುಂತೆ ಹುಯೇ ನಹಿ ಸುನು, ದೇಖ್ತೆ ಹುಯೇ ನಹಿ ದೇಖು. ಇದು ತಪಸ್ಸು. ನೋಡ್ತಾ ಇದ್ರು ನೋಡಬೇಡಿ, ಕೇಳ್ತಾ ಇದ್ರು ಕೇಳಬೇಡಿ, ನಮ್ಗೆ ಸಂಬಂಧನೇ ಇಲ್ಲ. ಅಗರ್ ಮನ್ ಬುದ್ಧಿ ಮೇ ಧಾರಣ ಕಿಯಾ ಕೀ ಐಸೆ ಹಿ ಏ ವೈಸೆ ಹಿ ಇಸ್ಕೋ ಕಹ ಜಾಯಗ ವ್ಯರ್ಥ ಬುರಾಯಿ ಕೋ ಟಚ್ ಕಿಯಾ. ಸಂಬಂಧನೇ ಇಲ್ಲ ಆದರೂ ಅವರು ಹಾಗಾಯಿತು, ಇವ್ರು ಹಿಂಗೆ ಮಾಡಿದರು, ಸಂಬಂಧನೇ ಇಲ್ಲ ನಮಗೆ. ನೀವು ಅದರ ಹಾಗಾಯಿತು ಹಿಂಗಾಯಿತು ಐಸೆ ಹಿ ವೈಸೆ ಹಿ ಅಂತ ಹೇಳಿಕೊಂಡು ಮನಸ್ಸು ಬುದ್ಧಿಯಲ್ಲಿ ಏನಾದರೂ ಧಾರಣೆ ಆಯ್ತಂತಂದರೆ ನೀವು ವ್ಯರ್ಥವನ್ನು ಕೆಟ್ಟದ್ದನ್ನು ಟಚ್ ಮಾಡಿದಂತೆ. ಅಂಥವರಿಗೆ ವೈಷ್ಣವ ಸಚ್ಚ ವೈಷ್ಣವ ಪನ್ ಸಂಪೂರ್ಣ ರೂಪಿಸೆ ನಹಿ. ಸತ್ಯ ವೈಷ್ಣವತನ ಸಂಪೂರ್ಣ ರೂಪದಲ್ಲಿ ಅವರ ಹತ್ರ ಇಲ್ಲ. ಯಾರ್ದು ಕೆಟ್ಟದ್ದನ್ನು ನೋಡಲೂಬಾರ್ದು, ಕೇಳಲೂಬಾರ್ದು, ಮಾತಾಡಲೂಬಾರ್ದು. ನೋಡಿದ್ರು ಕೇಳಿದ್ರು ಮಾತಾಡಿದ್ರು ಟಚ್ ಮಾಡಿದಂತೆ ಅಂಥವರಿಗೆ ಸಂಪೂರ್ಣ ವೈಷ್ಣವತನ ಅಂತ ಕರೆಯಲಾಗುವುದಿಲ್ಲ. ಪ್ಯೂರಿಟಿಕೆ ಪರ್ಸನಾಲಿಟಿ ಮೇ ಪರ್ಸಂಟೇಜ್ ಕಮ್, ತಪಸ್ಸಾಕಿ ಪರ್ಸಂಟೇಜ್ ಕಮ್ ತೋ ಸಮಜ ತಪಸ್ಸಾ ಕ್ಯಾ ಹೇ. ಗೊತ್ತಾಯ್ತಾ, ಅರ್ಥ ಆಯ್ತಾ? ತಪಸ್ಸಂದರೆ ಏನು ಅರಿವಾಯ್ತಾ, ಗ್ರಹಣ ಆಯ್ತಾ, ಧಾರಣೆ ಆಯ್ತಾ, ಒಳಗಿಳಿತಾ? ತಪಸ್ಸಂದರೆ ಏನು ಸಮಜ? ಇಸ್ ವಿಧಿ ಸೇ ಅಪ್ಪನೇ ಆಪಕ್ಕೆ ಚೆಕ್ ಕರು. ಎಲ್ಲ ಬಾಬಾ ಜ್ಞಾನ ದರ್ಪಣವನ್ನು ನಮ್ಮ ಮುಂದಿಡ್ತಾರೆ. ಈಗ ನಿಮ್ಮ ನೀವೇ ನೋಡಿ, ಕನ್ನಡಿ ಸ್ಪಷ್ಟ ಇದೆ ಅಲ್ಲ, ಕನ್ನಡಿ ಕ್ಲಿಯರ್ ಇದೆ ಅಲ್ವಾ? ಈಗ ನಿಮ್ಮ ನೀವೇ ನೋಡಿ. ತಪಸ್ಯ ವರ್ಷಿಮೆ ತಪಸ್ಯಾಕ ಪ್ರತ್ಯಕ್ಷ ಸ್ವರೂಪ್. ತಪಸ್ಯ ವರ್ಷದಲ್ಲಿ ನಾನು ಒಳ್ಳೆಯ ಸಫಲ ತಪಸ್ವಿ, ನನ್ನ ಪ್ರತ್ಯಕ್ಷ ರೂಪ ಏನು ಕಾಣಬೇಕು? ಬಾಬಾ ಅಂತರ ಪ್ಯೂರಿಟಿ ಕೆ ಪರ್ಸನಾಲಿಟಿ, ಪವಿತ್ರತೆಯ ವ್ಯಕ್ತಿತ್ವ. ಪರ್ಸನಾಲಿಟಿ ಕ ಬಿಚ್ಚಿಪ್ಪನ ಈ ಶಕ್ತಿ, ಆ ವ್ಯಕ್ತಿತ್ವವನ್ನು ಮುಚ್ಚಿಡ್ಲಿಕ್ಕಾಗುವುದಿಲ್ಲ.
प्रत्यक्ष दिखाई जरूर देती है। जैसे साकार ब्रह्मा बापू को देखा, प्यूरिटी की पर्सनैलिटी कितनी स्पष्ट अनुभव करते थे। ये तपस्या के अनुभव की निशानी, तपस्सी निशानी अदु। ब्रह्मा बाबरवरन्नु कंडाग पवित्रते व्यक्तित्व स्पष्टवागि कांतितु। अब ईग एनु माडबेकु, ब्रह्म बाबन नोड़ कांतितु। अब आप द्वारा औरंको अनुभव हो, तम्म मूलक अन्यरिगे अनुभव आगबेकु। सूरत सीरत दोनों द्वारा अनुभव करा सकते हो। नम्म रूपदिंद नम्म गुणदिंद पवित्रते पर्सनालिटीयन्नु अनुभव माडिसिरि अंतरे बाबा। अभी भी कई लोग अनुभव करते भी है, लेकिन इस अनुभव को और स्वयं द्वारा औरों को फैलाओ। आज पर्सनैलिटी का सुनाया, फिर रॉयल्टी का फिर सुनाएंगे। पवित्रतेय पर्सनैलिटी, पवित्रतेय रॉयल्टी। रॉयल्टी इवत्तु बाबा हेळंगिल्ल, इवत्तु केवल पर्सनैलिटी बग्गे मात्र नानु मुरळि नुडिस्तीनि अंत बाबा तिळिस्तारे। सभी मिलन मनाने आए हैं, बाप दादा भी मिलन मनाने के लिए आप जैसे व्यक्त शरीर में आते, समान बनना पड़ता है। मक्कळन्नु मिलन माडलिक्कोस्कर व्यक्त शरीर दल्लि बरबेकागुत्तदे, नानु निम्म समान आगबेकागुत्तदे। नम्म समान आगतारे बाबा, देह इल्लदवनु देहदोळगे बर्ताने, बट्टे इल्लदवनु बट्टे धरिस्ताने। ನಮ್ಮ ಹತ್ರ ಬಂದಾಗ ನಾನು ನಿಮ್ಮ ಸಮಾನಾಗಿ ಬಂದೀನಿ, ನೀವು ಸಾಕಾರ ಜಗತ್ತಲ್ಲಿ ಇದ್ದೀರಿ ನೋಡ್ರಿ, ನಾನು ಅಲ್ಲಿ ಅವನು ಎಲ್ಲಿ ಬಂದೀನಿ ಈಗ ಬಾಬಾ ಅಂತಾರೆ. ಸಾಕಾರ ತನಕ ಆಧಾರ ಲೇನ ಪಡ್ತಾ ಹೇ ವಯಸ್ಸೆ ಆಪಕ್ಕ ವ್ಯಕ್ತಿ ಸೇ ಅವ್ಯಕ್ತ ನಮ್ದೇನು ಕೆಲಸ. ಅವನು ಅವ್ಯಕ್ತ ಇದ್ದವನು ವ್ಯಕ್ತಕ್ಕೆ ಬಂದ, ನಾವೇನು ಪುರುಷಾರ್ಥ ಮಾಡ್ತಿದ್ದೀವಿ, ವ್ಯಕ್ತದಿಂದ ಅವ್ಯಕ್ತಕ್ಕೆ ಹೋಗೋದು. ಅವ್ಯಕ್ತಕ್ಕೂ ವ್ಯಕ್ತ ಬನ್ನ या व्यक्ति से अव्यक्त बनना, कायदा क्या कहता? अव्यक्त बनना है ना, नमदीन की पुरुषार्थ व्यक्त दिंद अव्यक्त। तो फिर अव्यक्त को व्यक्त में क्यों लाते हो? मुझे नानो अव्यक्त व्यक्त के याके करको मंदरी, याके करको मंदरी। तब आपको भी अव्यक्ति बनना है ना, नमन्ना अव्यक्त मालिकोस्कर ಅವ್ಯಕ್ತ ತಂದೆ ವ್ಯಕ್ತಕ್ಕೆ ಬಂದಿದ್ದಾರೆ. ಅವ್ಯಕ್ತಕ್ಕೋತು ಅವ್ಯಕ್ತಿ ರಹನೇದೋನ, ನಾನು ಅವ್ಯಕ್ತ ಇದ್ದೀನಿ, ನನ್ನ ಅವ್ಯಕ್ತದಲ್ಲಿ ಇರಲಿಕ್ಕೆ ಬಿಡಿಯಲ್ಲ ಅಂತಾನೆ ಬಾಬಾ. ಅವ್ಯಕ್ತ ಮಿಲನಕ್ಕೆ ಅನುಭವಕ್ಕೂ ಪಡಾತಿ ಚಲು, ಅವ್ಯಕ್ತ ಮಿಲನದ ಅನುಭವವನ್ನು ವೃದ್ಧಿ ಮಾಡ್ತಾ ಹೋಗ್ರಿ. ಅವ್ಯಕ್ತ ಬಿ ಡ್ರಾಮಾನುಸಾರ ವ್ಯಕ್ತ ಮೇ ಆನೆ ಕೇಳಿಯೇ ಬಂದೇ ಹುಯೆ ಹೇ. ಅವ್ಯಕ್ತರ ಬಾಪ್ ದಾದ ವ್ಯಕ್ತದಲ್ಲಿ ಡ್ರಾಮಾನುಸಾರ ಬರೋದು ಸಹಿತ ಬಂದೇವಿಯೇ. ಸಮಯ ಪ್ರಮಾಣ ಸರ್ಕಮ್ಸ್ಟೆನ್ಸ್ ಪ್ರಮಾಣ ಅವ್ಯಕ್ತ ಮಿಲನ್ಕ ಅನುಭವ ಬಹುತ ಕಾಮ ಮೇ ಆನೆ ವಾಲ ಹೇ. ಇಸ್ಲೇ ಇಸ್ ಅನುಭವಕ್ಕೂ ಇತನ ಸ್ಪಷ್ಟ ಔರ್ ಸಹಜ ಕರ್ತೆ ಜಾವು. ಜೋ ಸಮಯ ಪರ್ ಯಹ ಅವ್ಯಕ್ತ ಮಿಲನ್ ಸಾಕಾರ ಸಮಾನ ಹೀ ಅನುಭವ ಹೋ. ಅವ್ಯಕ್ತ ಮಿಲನನು ಸಾಕಾರ ಮಿಲನದ ಸಮಾನ ಅನುಭವ ಆಗಬೇಕು. ಬ್ರಹ್ಮ ಬಾಬಾ ಇದ್ದಾಗ ಹೇಗೆ ಶಿವ ಬಾಬಾ ಅವರ ಶರದಲ್ಲಿ ಬಂದರು, ಹೆಂಗೆ ಮೃಳುಂಡಿಸ್ತಿದ್ರು, ಈಗಲೂ ಅವ್ಯಕ್ತ ಮಿಲನ ಆದರೂ ಸಹಿತ ಸಾಕಾರ ಮಿಲನದ ಸಮಾನ ಅನುಭವ ಆಗಬೇಕು. ಸಂಜ उस समय ऐसे नहीं किए ना, हमको तो अव्यक्त से व्यक्त में मिलने की आदत है. ये रीति मत हेळिको बेड्रे, अव्यक्त से व्यक्त में मिलने की आदत है. जैसा समय वैसे मिलन मना सकते हो. याव समय दल्ली याव रीति बेकादरू मिलन माडलिक्के तिरबेकु.
ಬಂದ ಅವ್ಯಕ್ತ ತಂದೆ ಸಾಕಾರದಲ್ಲಿ ಬಂದಾಗ ಮೆಲ್ಲ ಮಾಡಿ, ಇಲ್ಲಾಂದ್ರೆ ನೀವು ಯಾವಾಗ ಬೇಕಾವಾಗ ಭಾಪ್ತಾದರನ್ನ ಕರೀರಿ, ಕರ್ಮ ಜಗತ್ತಿನಲ್ಲಿ ಕರೀರಿ, ಇಲ್ಲಾಂದ್ರೆ ಯಾವಾಗ ಬೇಕಾವಾಗ ನಾವೇ ಎಲ್ಲೋ ಬಿಡೋಣ, ಅವ್ಯಕ್ತ ತಂದೆ ಕಡೆ ಹೋಗ್ಬಿಡೋಣ, ಬೇಕಾದ್ರೆ ಪರಿಣಾಮಕ್ಕೆ ಹೋಗೋಣ, ಇಲ್ಲ ಸೂಕ್ಷ್ಮತನಕ್ಕೆ ಹೋಗೋಣ, ಒಂದು ಅಲ್ಲೇ ಹೋಗ್ಬಿಡೋಣ. ಮತ್ತೆ ಯಾಕೆ ನನ್ನನ್ನು ನೀವು ಕೆಳಗಿಳಿತೀರಿ? ಹೇಗೂ ನೀವು ಇವತ್ತಲ್ಲ ನಾಳೆ ಮೇಲೆ ಬರೋರು, ಅದಕ್ಕೆ ಈಗ ಮೇಲೇ ಬಂದು ಏನು ಮಾಡಿ, ನನ್ನ ಮಿಲನ ಮಾಡಿ, ನನ್ನನ್ನು ಯಾಕೆ ಕೆಳಗಿಳಿತೀರಿ ಅಂತಾರೆ ಬಾಬಾ. ಆಯ್ತಲ್ಲ, ಈಗ ಸಾಕಾರದಲ್ಲಿ ಬ್ರಹ್ಮ ತಂದೆಯ ತನ್ನಲ್ಲಿದ್ದುಕೊಂಡು ಮಿಲನ ಮಾಡೋದು ಆಯಿತು, ಅವ್ಯಕ್ತ ಮಿಲನನೂ ಆಯಿತು. ಈಗ ಮುಂದಿನ ಸ್ಟೆಪ್ ಯಾವುದು? ನಾವು ಅವ್ಯಕ್ತಾಗಿ ಅವ್ಯಕ್ತ ಮಿಲನವನ್ನು ಮಾಡಬೇಕು. ಬರೋದು ಹೋಗೋದೆಲ್ಲ ಇಲ್ಲ. ಅವ್ಯಕ್ತವಾಗಿ ಬೇಕಾದ್ರೆ ಅವನನ್ನು ಇಲ್ಲಿನೂ ಕರೆಸ್ಕೋಬೋದು, ಅಥವಾ ಅವ್ಯಕ್ತವಾಗಿ ನಾವು ಮೇಲಕ್ಕೂ ಹೋಗ್ಬೋದು. ಅದಕ್ಕೇ ಮೊನ್ನೆ ಗುರುವಾರ ಯೋಗ ಮಾಡಿಸಿದ್ದು. ಅದರಲ್ಲಿ ಎರಡು ಅನುಭವ ಮಾಡಿಸಿವಿ. ಒಂದು ಬಚ್ಚಿ ಏನದು, ಬಾಬಾ ಸಿ ಮೆಲನ್ ಮನಾನೆ ಕೇಳಿ ಆವು ಅಂತ ಕರೀತಾನ ಅವನು. ಆವಾಗ ನಾವು ಅವನ ಹತ್ರ ಹೋಗ್ಬೇಕು. ಇನ್ನೊಂದು 15 ನಿಮಿಷ ಯೋಗ ಮಾಡಿಸಿದ್ದೇನೋ ಅವನನ್ನ ಇಲ್ಲಿ ಕರೆಯೋದು. ಈಗ ಸಾಕಾರ ಮಾಧ್ಯಮನೇ ಇಲ್ಲ, ಗುಲ್ಜಾರ್ದಾದೇನೂ ಇಲ್ಲ, ಬ್ರಹ್ಮ ಬಾಬರವ್ರದ್ದು ಸಾಕಾರತ್ವನೂ ಇಲ್ಲ. ಇದು ಎರಡೂ ಅನುಭವವನ್ನು ನಾವು ಅವ್ಯಕ್ತವಾಗಿದ್ದುಕೊಂಡು ಅವ್ಯಕ್ತ ಸ್ಥಿತಿಯಿಂದ ಅನುಭವ ಮಾಡಬೇಕು. ಕರೀರಿ, ಕರೀರಿ ಅವನನ್ನು, ಚಂದ ಕುಳ್ಳೇರಿಸಿರಿ, ದೃಷ್ಟಿ ಕೊಡ್ತಿದ್ದ ಅನುಭವ ಮಾಡಿರಿ. ನೀವು ಬೈಕಲ್ಲಿ ಕುಂತ ಇದ್ರೆ ಹಿಂದೆ ಸೀಟ್ ಕೊಡಿ, ಕೂತ್ಕೊಳ್ಳಿ, ಅಡ್ಡಾಡ್ರಿ, ಅವನ ಜೊತೆಗೆ ನಿಂತನಂತ ಅನುಭವ ಮಾಡಿರಿ. ಯಾವಾಗ ಬೇಕಾವಾಗ 1 ಸೆಕೆಂಡಿಗೆ ಫ್ರೀಯಾಗಿ ಬಿಂದುವಾಗಿ ಪರಿಣಾಮಕ್ಕೆ ಹೋಗ್ಬಿಡಿ. ಅಶರೀರಿ ಆಗಬೇಕು, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಳಚಿ ಬಿಡಬೇಕು. ಬಿಂದುವಾಗಿ ಸೀದ ಅವನ ಬಳಿ ಹೋಗ್ಬಿಡಿ. ಬಾಬಾ ನಿನ್ನೆ ಮೊನ್ನೆ ಹೇಳಿದ್ದು, ನಮ್ಮದು ಫೈನಲ್ ಪುರುಷಾರ್ಥನೇ ಏನು? ಗುರುವಾರದ ಮರಳಿ ಏನಿತ್ತು? ದೇಹ ಬಿಡಬೇಕಾದ್ರೆ, ಒಬ್ಬ ತಂದೆ ನೆನಪಲ್ಲೇ ಇರಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಬರಬಾರ್ದು. ನಾವು ಅಲ್ಲಿಗೆ ಹೋಗೋ ಪ್ರಾಕ್ಟೀಸ್ ಬೇಕು. ಅಲ್ಲಿಗೆ ಹೋಗೋ ಪ್ರಾಕ್ಟೀಸ್ ಅಂತಿಮ ದೇಹ ಬಿಡುವ ಗಳಿಗೆಯಲ್ಲಿ ಬಾಬಾ ನೆನಪೇ ಇರಬೇಕಾದ್ರೆ ಈ ಪ್ರಾಕ್ಟೀಸ್ ಭಾಳ ಬೇಕು. ಟ್ರಾಫಿಕ್ ಕಂಟ್ರೋಲ್ ಇರೋದು ಅದಕ್ಕೋಸ್ಕರನೇ. ಕರ್ಮ ಜಗತ್ತಲ್ಲಿದ್ದಾಗ ಬಾಪ್ತಾದ ಜೊತೆ ಮಾಡ್ಕೊಳ್ಳಿ, ಕರ್ಮ ಜಗತ್ತನ್ನೇ ಸೂಕ್ಷ್ಮವತನ ಮಾಡ್ಕೊಂಬಿಡಿ. ಆದರೆ ಟ್ರಾಫಿಕ್ ಕಂಟ್ರೋಲ್ ಬಂತನ್ನುವಾಗ ಎಲ್ಲ ಕಳಚಿ 1 ಸೆಕೆಂಡ್ ಅಲ್ಲಿ ಹೋಗ್ಬೇಕು. ದಿನಕ್ಕೆ 1 20 ಬಾರಿ ಇದು ಪ್ರಾಕ್ಟೀಸ್ ಬೇಕು. ನಮ್ಮ ಟ್ರಾಫಿಕ್ ಕಂಟ್ರೋಲ್ ಬಾಕ್ಸಲ್ಲಿ ಎಷ್ಟು ಬಾರಿ ಬರ್ತದೆ ಲೆಕ್ಕ ಮಾಡ್ರಿ. ಅಷ್ಟು ಬಾರಿ ಆದರೂ ಮೇಲಕ್ಕೆ ಹೋಗ್ಬೇಕು. ಜೋ ಬಿ ಜಹಾ ಸೇ ಆಯೇ ಹೋ ಇಸ್ ಸಮಯ ಸಭಿ ಆಪ್ ಸಬ್ ಮಧುಬನ್ ನಿವಾಸಿ ಹೋ ಅಪನೇ ಕೋ ಮಹಾರಾಷ್ಟ್ರ ನಿವಾಸಿ, ಒಡಿಸ್ಸಾ ನಿವಾಸಿ, ಕರ್ನಾಟಕ ನಿವಾಸಿ ಸಮಸ್ತೆ ಹೋಕ್ಯಾ? ಎಲ್ಲ ನಿವಾಸಿಗಳು ತಾವೆಲ್ಲ ಈಗ ಮಧುಬನ ನಿವಾಸಿ, ಒರಿಜಿನಲ್ ತು ಮಧುಬನ್ ನಿವಾಸಿ. ಈ ಸೇವಾರ್ಥ ಭಿನ್ನ ಭಿನ್ನ ಸ್ಥಾನ ಪರ್ ಗಯೇ ಹೋ ಸೇವೆಗಾಗಿ ಒಡಿಸ್ಸಾಕ್ಕೆ ಮಹಾರಾಷ್ಟ್ರಕ್ಕೆ ಕರ್ನಾಟಕಕ್ಕೆ ನಮ್ಮನ್ನು ಕಳಿಸಿದ್ದಾರೆ ಬಾಬಾ. ನಾವು ನಿಜವಾಗಿ ಎಲ್ಲಿಯವರು? ನಾವು ಮಧುಬನ್ ನಿವಾಸಿ, ಬ್ರಾಹ್ಮಣ್ ಅರ್ಥಾತ್ ಮಧುಬನ್ ನಿವಾಸಿ. ಸೇವಾ ಸ್ಥಾನ ಪರ್ ಗಯೇ ಹೋ ಇಸ್ಲಿ ಸೇವಾ ಸ್ಥಾನಕ್ಕೋ ಮೇರಾ ಯಹಿ ಸ್ಥಾನ ಹೇ ಯೇ ಕಭಿ ನಹೀ ಸಮಜ್ನಾ. ಸೇವಾ ಸ್ಥಾನವನ್ನು ಇದು ನಂದೇ ಸ್ಥಾನ ಅಂತ ತಿಳ್ಕೋಬೇಡಿ. ಜಸ್ಟ್ ನಿಮಗೆ ಸೇವೆಗೋಸ್ಕರ ಏನು ಮಾಡಲಾಗಿದೆ, ಕಳಿಸಲಾಗಿದೆ.
कई बच्चे ऐसे कहते इसको चेंज करो तो कहते ही नहीं, हमको पंजाब में, हमको उड़ीसा में ही भेजो। ये ओरिजिनल पंजाब उड़ीसा के हो या मधुबन के हो, ना कर्नाटकद्री अदे नम कर्नाटक कल नहीं कर्नाटकद्वर अलवे अल ओरिजिनल मधुबन क्यों कहते हो हम पंजाब के हैं, पंजाब में ही भेजो, हम गुजरात के हैं गुजरात में ही भेजो। चेंज होने में तैयार हो, टीचर से भी तैयार हो, चेंज होने में तैयार हो, किसी को कहा भी चेंज करे तैयार है, तैयार है। देखो दादी से भी को सर्टिफिकेट ना का दे रही है, इवरे तैयार अंत दादी ऐनमारंते सर्टिफिकेट को अच्छा यह भी एप्रिल में करेंगे, एप्रिल बाबा करेंगे, जो चेंज होने के लिए तैयार हो वही मिलन मिलन में आवे। बाबा ने कलू होती नान यार आ रीति चेंज आगे रेडी और मिलन बर सेंटर पर जाकर सोचेंगे यदि नहीं रहेंगे कि इसका क्या होगा मेरा क्या होगा, थोड़ा बहुत कुछ किनारा भी करेगी ना, थोड़ा कुछ क्या करना पड़ेगा किनारा। बाप दादा से तपस्या की प्राइस लेने चाहते हो और बाप दादा को तपस्या की प्राइस देने भी चाहते हो, सिर्फ लेने चाहते हो, सभी सेंटर से सरेंडर होकर आना। नए मकान में आ सकती है क्या? ಕೆಲವರು ಅಕ್ಕಂದಿರು ತಾವೇ ಸೈಟ್ ನೋಡಿ ಬಿಲ್ಡಿಂಗ್ ಕಟ್ಟಿರ್ತಾರೆ, ಬಿಲ್ಡಿಂಗ್ ಕಟ್ಟಿ ಮುಗಿಯೋಷ್ಟೊತ್ತಿಗೆ ಟ್ರಾನ್ಸ್ಫರ್, ಅಲ್ಲಿ ಆಸಕ್ತಿ ಇದೆಯಾ? ಮೆಹನತ್ ಕರ್ಕೆ ಬನಾಯನ, ಎಷ್ಟು ಕಷ್ಟಪಟ್ಟು ನಾವು ಬಿಲ್ಡಿಂಗ್ ಕಟ್ಟೋದು ಆಮೇಲೆ ಟ್ರಾನ್ಸ್ಫರ್, ಅಲ್ಲಿ ಆರಾಮ ಇರೋದು ಯಾರು? ಬೇರೆ ಅಕ್ಕಂದಿರು ಮೆಹನತ್ ಕರ್ಕೆ ಬನಾಯ, ಜಹಾ ಮೆರಾಪನ್ ಹೇ ವಹಾ ತಪಸ್ಯಾ ಕಿಸ್ಕೋ ಕಾ ಜಾಯೇಗಾ? ಈಗ ಬರೀರಿ, ತಪಸ್ಯಾ ಅಂದರೆ ಅರ್ಥ, ಮೆರಪನ್ನಿದ್ರೆ ಅದಕ್ಕೇನು ತಪಸ್ಸಂತ ಕರೆಯಲಾಗ್ತದೆ? ತಪಸ್ಯಾ ಅರ್ಥಾತ್ ತೇರಾ, ತಪಸ್ಯಾ ಭಂಗ ಹೋನ ಮನ ಮೇರಾ, ತಪಸ್ಸು ಅಂದರೆ ತೇರಾ, ಮೇರಾ ಅಂತಂದರೆ ನಮ್ಮ ತಪಸ್ಸು ಭಂಗ ಆಯಿತು ಅಂತ ಅರ್ಥ, समझा? ये तो सब छोटी छोटी टीचर्स है, कहेगी हर्जा नहीं यहाँ से वहाँ हो जाएगी, सन सन टीचर्स केल्तर एल विकली होके सन सन टीचर्स केल्तर, बड़ों को थोड़ा सोचना पड़ता, दड्डे टीचर ऐनमार स्वल्प योचने मातर, अच्छा जो सेंटर पर आने वाले हैं वो भी सोचते रहेंगे हमारे टीचर चली जाएगी तो, ಸಣ್ಣ ಸಣ್ಣವ್ರಿಗೆ ಗೊತ್ತೇ ಇರೋಂಗಿಲ್ಲ ಇಲ್ಲಿರ್ತಾರೆ ಮತ್ತೊ ಕಡೆ ಕಳಿಸ್ತಾ ಇರ್ತೀವಿ, ದೊಡ್ಡ ಟೀಚರೇ ಚೇಂಜ್ ಆಗಿಬಿಟ್ರೆ ಪರಿವಾರನ ಏನು ಮಾಡ್ತಾರೆ ಅವಾಗ? ಅಯ್ಯೋ ನಮ್ಮ ಟೀಚರ್ ಏನಾದ್ರು ಚೇಂಜ್ ಆಗಿಬಿಟ್ರೆ ಅಂತ ದೊಡ್ಡ ದೊಡ್ಡವ್ರ ಬಗ್ಗೆ ಪರಿವಾರನ ಯೋಚನೆ ಮಾಡ್ತಾರೆ. ಆಪ್ ಸಬಿ ಬಿ ಎವರೆಡಿ ಹೂ, ಪರಿವಾರದವ್ರು ರೆಡಿ ಇದ್ದೀರಾ ದೊಡ್ಡ ಟೀಚರ್ನು ಟ್ರಾನ್ಸ್ಫರ್ ಮಾಡಿಬಿಡೋಣವಾ ಅಂತಾನೆ ಬಾಬಾ. ಕೋಯಿ ಬಿ ಕಹಾ ಬಿ ಚಲಿ ಜಾಯಿ, ರೆಡಿಯಾ? ಏನು ವಿಚಾರ ಮಾಡ್ತೀರಿ? ಯಾರು ದೊಡ್ಡವ್ರು? ದೊಡ್ಡವ್ರು ಬೇಕಾದ್ರೆ ಪರಿವಾರನ ಯೋಚನೆ ಮಾಡ್ತಾರೆ, ಯಾರೆಲ್ಲಿ ಬೇಕಾದ್ರೆ ಹೋಗ್ಬಿಡ್ಲಿಯಾ, ಪರವಾಗಿಲ್ಲ ಬೇರೆಯವ್ರು ಬಂದ್ಬಿಡ್ಲಿಯಾ ಇಲ್ಲಿ ಕೇಳ್ತಾರೆ ಬಾಬಾ. ವಾ ಕಹೆಂಗೆ ಹಮ್ಕೋ ತೋ ಯಹಿ ಟೀಚರ್ ಚಾಯಿ, ಅಥವಾ ನೀವು ಹೇಳ್ತೀರಾ ನಮ್ಗೆ ಇದೇ ಟೀಚರ್ ಬೇಕು ಇವರೇ ಬೇಕು ಅಂತ ಹೇಳ್ತಿರೋ, ನಮ್ಗೆ ಯಾವ ಟೀಚರ್ ಆದರೂ ಪರವಾಗಿಲ್ಲ ಅಂತೀರೋ, ಏನಂತೀರಿ? बाबा अंतर है जो समझते हैं कोई भी टीचर मिले उसमें राजी है वो हाथ उठाओ, याव टीचर आदरू परवागिल्ल नमगे अन्नोर्गेते सारे दड्डे टीचर ट्रांसफर हो बिड्ती बाबा हेळिद्रे इन्नु हिंदे मुंदे नोडंगिल्ल ಏನೋ ಪರಿವಾರ ನಮ್ಮನ್ನು ಹಚ್ಕೊಂಡಾರ ಅಂತ ನಾವು ತಿಳ್ಕೊಂಡ್ರೆ ನೀವು ನೋಡಿದ್ರೆ ಕೈ ಎತ್ತಿ ಬಿಡ್ತಿರಲ್ಲ. ಎಸ್
कोई भी टीचर मिले बाप दादा जिम्मेवार है। याव टीचर अरेरली जवाबदारी यारो बाबा जवाबदारी दादी दीदी जिम्मेवार है। यार जवाबदारी दड्डवर यार यार चेंज आगली एल्लारू होगली दड्डवरिगे वो हाथ मुट्टवे। अभी टीवी में तो निकाला है नहीं कई एत्तिदेल्ल नम्मदु सीसी कैमरादल्ली एनागिदीग एल्ल निकाला है। अभी सभी के फोटो टीवी में निकाल लो फिर देखेंगे। अंतिम पेपर का क्वेश्चन ही यह आना है नष्ट मोह स्मृति स्वरूप एल्लदरिंद मोह नष्ट यार जोतेगू अटैचमेंट इल्ल सेंटर जोतेगे टीचर जोतेगे परिवार जोतेगे ಯಾವ ವಸ್ತುಗಳ ಜೊತೆಗೆ ಎಲ್ಲೇನು ನೋ ಅಟ್ಯಾಚ್ಮೆಂಟ್ ನಿರಂತರ ಸ್ಮೃತಿ ಸ್ವರೂಪ ಇದು ನಮ್ಮ ಅಂತಿಮ ಕ್ವೆಶ್ಚನ್ ಪೇಪರ್ ತೋ ಅಂತಿಮ ಪೇಪರ್ ಕೇಳಿ ತೋ ಸಭಿಕೋ ತಯಾರ ಹೋನಾ ಹೀ ಹೇ ನಾ ರಿಹರ್ಸಲ್ ಕರೆಂಗೆ ನಾ ಜೋನ್ ಹೆಡ್ ಕೋ ಭಿ ಚೇಂಜ್ ಕರೆಂಗೆ ಡಾಟ ಧರ್ಮರಾಜ ಬಾಬಾ जोन हेड ने इन्नो बिड़तीने चेंज करेंगे पांडवों को भी चेंज करेंगे। आपका है ही क्या नंद 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 अल्ली किरेम दिरोदाद्री एनिदे बाप दादा ने दिया बाप दादा ने लिया। अच्छा सभी एवरेडी है सभी एवरेडी है इसलिए अभी सिर्फ हाथ उठाने की मुबारक हो। ಇವೆಲ್ಲ ಕೈ ಎತ್ತಿದ್ರಲ್ಲ ಓಕೆ ಅಂತ ಅದಕ್ಕೆ ಶುಭಾಶಯಗಳು ಎಲ್ಲರೂ ಎವರೆಡಿ ಇದ್ದೀರಿ. ಅಚ್ಚಾ ಚಾರೋವರ್ಗೆ ಯಾರಿಗೆ ಇವತ್ತು ಬಾಬಾ ಯಾದಪ್ಪ ಯಾರು ನಮಸ್ತೆ ಕೊಡ್ಬೋದು ಚಾರೋವರ್ಗೆ ಸಫಲ ತಪಸ್ವಿ ಚಾರೋವರ್ಗೆ ಸಫಲ ತಪಸ್ವಿ ಆತ್ಮವಂಕು ಸದಾ प्यूरिटी की पर्सनैलिटी में रहने वाली सदा प्यूरिटी की रॉयल्टी में रहने वाली सदा सच्चे संपूर्ण वैष्णवात्माएं सदा समय प्रमाण स्वयं को परिवर्तन करने वाले विश्व परिवर्तक ऐसे सदा योगी सहज योगी स्वतः योगी महान आत्माओं को बाप दादा का याद प्यार और नमस्ते। ये नमस्ते कोड़ताने बाबा नम्मन्न मक्कलन्न अट्टद मेले कुल्लिरिसि एन मड्ताने नमस्ते कोड़ताने नावु सफल तपस्विगळु पवित्रतेय व्यक्तित्ववन्न धरिसिदवरु ಪವಿತ್ರತೆಯ ಘನತೆಯಲ್ಲಿರುವಂಥವರು ಸತ್ಯ ಸಂಪೂರ್ಣ ವೈಷ್ಣವಾತ್ಮರು ಸಮಯ ಪ್ರಮಾಣ ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳುವ ವಿಶ್ವ ಪರಿವರ್ತಕರು ಸದಾ ಯೋಗಿಗಳು ಸಹಜ ಯೋಗಿಗಳು ಸ್ವತಃ ಯೋಗಿಗಳು ಮಹಾನಾತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ. ಇನ್ನು ಬಾಬಾ ಪಾರ್ಟಿ ಮಿಲ್ನ ಇದೆ. ಆ ಪಾರ್ಟಿ ಮಿಲ್ನದಲ್ಲಿ ಸಹಿತ ಬಾಬಾ ತಪಸ್ವಿ ಅಂದರೆ ಯಾರು ಸಭಿ ತಪಸ್ವಿ ಆತ್ಮೈ ಐಸನಿಮ ಕರ್ತೆ ಹೋ ಬರೀರಿ ತಪಸ್ಯ ಅರ್ಥಾತ್ ಇನ್ನೊಂದು ಪಾಯಿಂಟ್ ಏಕ ಬಾಪ್ ದೂಸರ ನಾ ಕೋಯಿ. ಇತ್ತೀಚೆಗೆ ಒಂದು 10 ಮುರಳಿ ತಗೋಬೇಕು ಗೊತ್ತಾಯ್ತು. 10 ಮುರಳಿ ತಗೊಂಡು ತಪಸ್ಸಿನ ಬಗ್ಗೆ ಪಾಪ ಏನೇನಂತಾರೆ ಮಾವಜಿ ಅನ್ಸೆ ನಾಚನ ಗಾನ ಏ ತಪಸ್ಸಿ ಅಂತ ಬಂದರೆ ಬಾಬ ಪಾಕೆ ತುಜಕೋ ಸಬ್ ಕುಚ್ ಮೈ ಪಾಲಿಯಾ. ಈಗ ಬಾಬಾ ಅಂದ್ರೆ ತಪಸ್ ಅಂದ್ರೆ ಏಕ ಬಾಪ್ ದೂಸರ ನಾ ಕೋಯಿ ದೂಸರ ಕೋಯಿ ಹೇ
अभी भी कोई है? कई व्यक्ति, कोई वैभव है? एक के सिवाय और कोई नहीं? थोड़ा थोड़ा लगाव है, सब स्वल्प ही दिया। निमित्त बनकर सेवा करना वह और बात है। लगाव जहाँ भी होगा, चाहे व्यक्ति में चाहे वैभव में, तो लगाव की निशानी है, वहाँ बुद्धि जरूर जाएगी। ಒಬ್ಬ ತಂದೆ ವಿನ ಬೇರೆ ಯಾರಿಲ್ಲ. ಅಕಸ್ಮಾತ್ ಎಲ್ಲಿಯಾದರೂ ಸ್ವಲ್ಪ ಎಳೆತಾ ಇದ್ದರೆ ಬುದ್ಧಿ ಅಲ್ಲಿಗೆ ಹೋಗ್ತಾ ಇರ್ತದೆ. ಮನೆ ಕಡೆಗೆ ಎಳೆತಾ ಇಲ್ವಾ? ಮೊಮ್ಮಕ್ಕಳ ಕಡೆಗೆ ಎಳೆತಾ ಇಲ್ವಾ? ಎಳೆತಾ ಇದ್ದದಕ್ಕೇನೆ ಅಲ್ವಾ ಹೋಗೋದು ಮನೆಗೆ. ಏನು ತಾಮಡೆಕ್ಕ, ಇಲ್ಲಾಂದರೆ ವಯಸ್ಸಿನ ಎಳೆತಾ ಇರ್ಬೋದು, ದೇಹದ ಎಳೆತ ಇರ್ಬೋದು, ಮನೆ ಎಳೆತ ಇರ್ಬೋದು, ಮಕ್ಕಳು ಮೊಮ್ಮಕ್ಕಳು ಎಳೆತ ಇರ್ಬೋದು. ಇಲ್ಲ, ಲೌಕಿಕ ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿ ಇದೆ, ಅದು ಒಂದು ಏನು, ಎಲ್ಲ ಎಳೆತ ಎಳೆತ ಇದೆ. ಎಳೆತ ಇಲ್ಲ ಅಂದರೆ ಇಷ್ಟೊತ್ತಿಗೆ ಏನಾಗ್ಬಿಡ್ತಿದ್ದೆವು ನಾವು? ಹೋಗಿ ಬಿಡ್ತಿದ್ದೆವು, ನನಗೇನಿಲ್ಲ ಅಂತ ಕುಂತಾರೆ ನಡೆಯಂಗಿಲ್ಲ. ಇದೇ ನಮ್ಮ ಹತ್ರ ಬಾಬಾ ಅಂತಾರೆ, ವೈಭವ ವ್ಯಕ್ತಿ, ವಹಾ ಬುದ್ಧಿ ಜರೂರ. ಅದಕ್ಕೇ ಬುದ್ಧಿ ಅಲ್ಲಿಗೆ ಹೋಗ್ತದೆ. ಮನ್ ಭಾಗ್ಯಗ ಜರೂರು ಎಳತೆ ಇರುವುದರಿಂದ ಮನಸ್ಸು ಓಡ್ತದೆ. ತ್ವಚಕರು ಸಾರೆ ದಿನ್ಮೆ ಮನ್ ಬುದ್ಧಿ ಕಹಾ ಕಹಾ ಬಾಕ್ತೀಯ ಚೆಕ್ ಮಾಡ್ಕೋಬೇಕು. ಮನಸ್ಸು ಬುದ್ಧಿ ಎಲ್ಲೆಲ್ಲಿ ಓಡ್ತಾ ಉಂಟು ಚೆಕ್ ಮಾಡ್ಕೊಳ್ಳಿ. ನೆನಪೇ ಬರಬಾರ್ದು, ನೆನಪೇ ಬರಬಾರ್ದು. ಹಂಗಾರೆ ಕರೆಕ್ಟ್, ಇಲ್ಲಾಂದ್ರೆ ಎಳತ ಉಂಟಂತ ಅರ್ಥ. ಸಿವಾಯ್ ಬಾಪ್ ಅವ್ರ ಸೇವಾಕ್ಕೆ ಅವ್ರ ಕಹಾತ ಮನ ಮನಬುದ್ಧಿ ನೈಜಾತಿ. ಬಾಬಾ ಮತ್ತು ಸೇವೆ ಬಿಟ್ಟರೆ ಮನಸ್ಸು ಬುದ್ಧಿ ಎಲ್ಲಿ ಹೋಗ್ತಾ ಇಲ್ವಾ? ಅಗರ ಆತಿ ಹೇ ತೋ ಲಗಾವ ಹೇ. ಎಲ್ಲಾರು ಬಾಬಾ ಮತ್ತು ಸೇವೆ ಬಿಟ್ಟು ಎಲ್ಲಿನೂ ಹೋಗ್ಬಾರ್ದು. ಹೋಗ್ತಾ ಉಂಟಂದರೆ ಲಗಾವಿದೆ ಅಂತ ಅರ್ಥ. ಅಗರ್ ವ್ಯವಹಾರ ಭೀ ಕರ್ತೆ ಹೋ, ಜೋ ಭೀ ಕರ್ತೆ ಹೋ, ವೋ ಭೀ ಟ್ರಸ್ಟಿ ಬನ್ ಕರ್ ಕರ್ನ. ಮೇರಾ ನಹೀ ತೇರಾ. ಹಂಗಾರೆ ಲೌಕಿಕ ಜಾಬ್ ಮಾಡೋದು ಬೇಡವ. ಟೈಮ್ ಆಯ್ತು ನಿಮ್ಗೆ, ಈಗ ಆಫೀಸಿಗೆ ಹೋಗ್ಬೇಕು, ಹಂಗಾರೆ ಆಫೀಸ್ ನೆನ್ಪರ್ಬಾರ್ದ. ಟ್ರಸ್ಟಿ ಹೋ ಕರ್ ಕರ್ನ. ನನ್ನ ನಿಮಿತ್ತ ಇಷ್ಟು ಗಂಟೆಗೆ ಇಂಥ ಕಡೆ ಹೋಗಿ ಕೆಲಸ ಮಾಡಲಿಕ್ಕೆ ಬಾಬಾ ನನ್ನನ್ನು ಏನು ಮಾಡಿದ್ದಾರೆ, ನಿಮಿತ್ತ ಮಾಡಿದ್ದಾರೆ. ಮೇರಾ ನಹಿ ತೇರಾ, ಮೇರಾ ಕಾಮ ಹೇ, ಮುಜೆ ಹೀ ದೇಖ್ನಾ ಪಡ್ತಾ ಹೇ, ಮೇರಿ ಜಿಮ್ಮೇವಾರಿ ಹೇ, ಐಸೆ ಕೇತೆ ಹೋ ಕಭಿ, ಕ್ಯಾ ಕರೆ, ಮೇರಿ ಜಿಮ್ಮೇವಾರಿ ಹೇ, ನಿಭಾನಾ ಪಡ್ತಾ ಹೇ, ಕರ್ನಾ ಪಡ್ತಾ ಹೇ, ಕೇತೆ ಹೋ ಕಭಿ, ಏನು ಮಾಡೋದು, ನನಗೆ ಜವಾಬ್ದಾರಿ ಇದೆ, ನಾನೇ ನಿಭಾಯಿಸಬೇಕು, ನಾನೇ ಮಾಡಬೇಕಾಗ್ತದೆ, ಮನೆಯನ್ನು ನಾನೇ ನೋಡ್ಕೋಬೇಕಾಗ್ತದೆ, ಮುಜೆ ಈ ದೇಖ್ನ ಪಡ್ತಾ, ನನಗೇನೆ ಕೆಲಸ ಈ ರೀತಿ ಅಂದರೆ ಹೇಳ್ತೀರಾ? ತೇರಾ ತೇರೆ ಅರ್ಪಣ್, ತೇರಾ ತೇರೆ ಅರ್ಪಣ್, ಮೇರಾ ಕಾಸ್ಯಾಯ. ಬೋಲ್ ಭೀ ನಹಿ ಬೋಲ್ ಸಕ್ತೆ ಹೋ, ಮುಜೆ ಈ ದೇಖ್ನ ಪಡ್ತಾ, ಮುಜೆ ಹೀ ಕರ್ನಾ ಪಡ್ತಾ, ಮೇರಾ ಹೀ ಹೇ, ನಿಭಾನಾ ಹೀ ಪಡೆಗಾ. ಮೇರಾ ಕಹಾ, ಮೇರಾ ಕಹಾ ಬೋಜುವ. ನನ್ನದು ಅಂತ ಅಂತೀವಿ ಅಂದರೆ ಭಾರ ಉಂಟಂತಲೇ ಅರ್ಥ. ಇವೆಲ್ಲ ಭಾಳ ಸೂಕ್ಷ್ಮ, ಭಾಳ ಸೂಕ್ಷ್ಮವಾಗಿ ನಮ್ಮನ್ನು ಶೋಧನೆ ಮಾಡ್ಕೋಬೇಕು. ಬಾಪ ಕಹೇ, ಬಾಪ ಕರೆಗ, ಮೈ ನಿಮಿತ್ತ ಹೂ ತೋ ಹಲ್ಕಿ. ಎಲ್ಲ ಇದು ಬಾಬಂದು, ಬಾಬನೇ ಮಾಡಿಸ್ತಾರೆ, ನಾವು ಕೇವಲ ನಿಮಿತ್ತ ಮಾತ್ರ ಅವಾಗ ಹಾಗೋರ. ಮೇರಿ ಜಿಮ್ಮೆ ಮಾರಿ ನಿಭಾನ ಪಡ್ತಾ, ಕರ್ನಾ ಪಡ್ತಾ, ಮುಜೆ ಈ ದೇಖ್ನ ಪಡ್ತಾ, ಮುಜೆ ಈ ಕರ್ನಾ ಪಡ್ತಾ, ಮೇರಾ ಹೀ ಹೇ, ನಿಭಾನ ಹೀ ಪಡೆಗ. ಇವೆಲ್ಲ ಏನಾಯಿತು, ಬೋಜ್.
बोझ बाप का है, बाप करेगा, मैं निमित्त हूँ, मैं ट्रस्टी हूँ, यह है हल्का। बोझ उठाने की आदत तो नहीं है। बारवन्ने होरवंतः अभ्यास आगिल्लला तिरसठ जन्म बोझ उठाया। कईयों की आदत होती है बोझ उठाने की, ಕೆಲವರಿಗೆ ತಲೆ ಮೇಲೆ ಭಾರನೇ ಇರಬೇಕು, ಹಾಗಿದ್ರೇ ಅವರಿಗೆ ಬೋಜು ಉಟಾನೆ ಬಿನ ರಹನೇ ಸಕ್ತೆ, ಆದಸ್ಸೆ ಮಜಬೂರ್ ಹೋ ಜಾತೆ ಅಭ್ಯಾಸ ಮೇರಾ ಮಾನನಾ ಮಾನಾ ಬೋಜ್ ಉಟಾನಾ ಸಮಝ ಇಸ್ಲಿಯೆ ತಪಸ್ಯಾ ಅರ್ಥಾತ್ ಏಕ ಬಾಪ್ ದೂಸರಾ ನಾ ಕೋಯಿ ಸಬ್ ಕುಛ ತೇರಾ। थोड़ा सा किनारा करके रखा है, समय पर काम में आएगा, वन स्वल्प बदल इटको एला तेरे तेरे अंदरेंगे कल समय बंदा स्वल्प बेगत नन के अंत किनारा करके रखा है। पांडवने थोड़ा बैंक बैलेंस थोड़ा जेब खर्च रखा है। पांडवर है स्वल्प बैंक बैलेंस इटक्रे ಏ ಖರ್ಚಿಗೆ ಬೇಕಾಗ್ತದೆ, ಜೇಬ್ ಖರ್ಚು ಇಟ್ಕೊಂಡಿರಾ? ಬಾಬಾ ಅಂತಿದ್ದಾರೆ ಪಾಂಡವನೇ ತೋಡ ರಕ ಹೇ ಕ್ಯಾ ಜರಾ ಬಿ ಮೇರಾ ಪನ್ ನಹೀ ಹೋನಾ ಚಾಹಿಯೆ, ಮೇರಾ ಮನಾ ಮೇರಾ ಮನಾ ಬೋಜ್ ಅಂದರು ಬಾಬಾ। ಈಗಂತಾರೆ ಬಾಬಾ ಮೇರಾ ಮನಾ ಏನ ಮೈಲಾ मेरा मन गलीजद, जहाँ मेरा मन होगा ना वहाँ विकारों का मैलापन जरूर होगा। तेरा है तो क्या होगा, मेरा अंदरे बोझ, मेरा अंदरे मैला, तेरा अंदरे हल्का, तेरा अंदरे तैरते रहेंगे डूबेंगे नहीं, तेरा अंतरे तेलाड़ता इरती, ಮೇರಾ ಅಂದರೆ ಮುಳುಗ್ತಾ ಇರ್ತೀವಿ। ಈಗ ಮಜಾ ಯಾವುದರಲ್ಲಿ ಹೇಳಿ ಬಾಬಾ ಅಂತಾರೆ, ತೋ ತೈರ್ನೇ ಮೇ ಮಜಾ ಹೇನಾ, ತೋ ತಪಸ್ಯಾ ಬರೀರಿ, ತಪಸ್ಯಾ ಅರ್ಥಾತ್ ತೇರಾ ಮೇರಾ ನಹಿ, ತಪಸ್ ಅಂದರೆ ತೇರಾ ಮೇರಾ ನಹಿ, ತೈರ್ನೇ ವಾಲೆ डूबने वाले नहीं। अच्छा तो ईस्टर्न जोन है, सूर्य उदय होता है ना, तो ईस्टर्न जोन वालों के पास बाप के साथ का यादगार सूर्य सदा ही चमकता है। सभी तपस्या में सफलता को प्राप्त कर रहे हो, तपस्या में संतुष्ट हो, अपने चार्ट से संतुष्ट हो, अभी होना है, यह भी एक लिफ्ट की गिफ्ट। गिफ्ट तो जो होती है उसमें खर्चा नहीं करना पड़ता, खरीद की मेहनत नहीं करनी पड़ती। एक तो है अपना पुरुषार्थ, दूसरा है विशेष बाप द्वारा गिफ्ट मिलना। ಒಂದು ಪುರುಷಾರ್ಥದಿಂದ ಪಡ್ಕೊಳ್ಳೋದು, ಇನ್ನೊಂದು ಬಾಬಾ ಉಡುಗೊರೆ ರೂಪದಲ್ಲಿ ಕೊಟ್ಟದನ್ನು ಪಡ್ಕೊಳ್ಳೋದು। ಉಡುಗೊರೆ ರೂಪದಲ್ಲಿ ಪಡ್ಕೊಂಡಲ್ಲಿ ಖರ್ಚನೇ ಕರ್ನಾ ಪಡ್ತಾ, ನೀವು ಪುರುಷಾರ್ಥ ಮಾಡಿ ಪಡ್ಕೊಳ್ಳೋದಂದರೆ ಸಮಯ ಸಂಕಲ್ಪ ಶಕ್ತಿ ಖರ್ಚು ಮಾಡಬೇಕು। ತೊ ತಪಸ್ಯ ವರ್ಷ ಏಕ ಗಿಫ್ಟ್ ಹೇ, ತಪಸ್ಯ ವರ್ಷ ಒಂದು ಗಿಫ್ಟ್, ಖರ್ಚು ಮಾಡೋದು ಬೇಡ। ಬಾಬಾ ಹೇಳ್ದಂಗೆ ಇದ್ದು ಬಿಟ್ಟರೆ ಮುಗಿಯಿತು, ಅದೇ ನಮ್ಮ ಪಾಲಿಗೆ ತಪಸ್ಯ ವರ್ಷ। ಸಹಜ ಅನುಭೂತಿ ಜಿತ್ತನಾ ಜೋ ಕರ್ನಾ ಚಾಹೆವೋ ಕರ್ಸಕ್ತಾ, ಎಷ್ಟು ಬೇಕಷ್ಟು ಮಾಡ್ಬೋದು। ತಪಸ್ಸಿನ ಎಲ್ಲ ಅರ್ಥವನ್ನು ನಮ್ಮ ಜೀವನದಲ್ಲಿ ಎಷ್ಟು ಬೇಕಷ್ಟು ಧಾರಣೆ ಮಾಡಬಹುದು। ಈ ವರ್ಷ ಟೈಮ್ ಮೆಹನತ್ ಕಮ್ ನಿಮಿತ್ತ ಮಾತ್ರ ಪ್ರಾಪ್ತಿ ಜಾದ, ಅಭಿ ಬಿ ಸಮಯ ಹೇ ವರ್ಷ ಪೂರ ನಹಿ ಹುವ, ಇನ್ನು ನಾವು ಜುಲೈಗೆ ಬಂದೀವಿ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ 5 ತಿಂಗಳಿದೆ, ಅಭಿ ಬಿ ಸಮಯ ಹೇ। ಅದಕ್ಕೆ ಈಗೊಂದು 7-8 ಭಾನುವಾರದ ಮುರಳಿ ತಗೊಂಡು
ತಪಸ್ಸಂದ್ರೇನು 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 ಪಾಯಿಂಟ್ಸ್ ತಗೊಂಡು ಆ ಪಾಯಿಂಟಿನ ಸ್ವರೂಪರಾಗಿಬಿಟ್ರೆ ನಾವು ರಿಯಲ್ ತಪಸ್ವಿಗಳು. ಎಷ್ಟು ಬಿಡಿಸಿ ಬಿಡಿಸಿ ಹೇಳ್ತಿದ್ದಾರೆ ಬಾಬಾ, ಅಭಿ ಭೀ ಸಮಯ ಹೇ ಸದಾ ಸಭಿ ಖುಷ್ ಹೇ ಕಭಿ ಕಭಿ ಕುಚ್ ಬಾತೆ ಹೋತಿ ಹೇ ತೋ ನಾ ಖುಷ್ ಭೀ ಹೋತೆ ಹೋ. ಖುಷಿ ಬಡ್ತಿ ಜಾತಿ ಹೇ ಕಮ್ ತೋ ನೀ ಹೋತಿ ಹೇ ನಾ, ಖುಷಿ ಕಡಿಮೆ ಇಲ್ಲಲ್ಲ. ಖುಷಿ ದಿನೇ ದಿನ ಜಾಸ್ತಿ ಆಗ್ತಾ ಉಂಟು, ಕಡಿಮೆ ಆಗ್ತಾ ಉಂಟು. ಮಾಯಾ ಜೀತು ಮಾಯಾ ರಾಂಗ್ ದಿಕ್ಕದಿತ್ತೀಯೇ ವಹಕೇನಾ ಭಿ ರಾಂಗ್ ದಿಕ್ಕಾಯಿ. ಮೈ ಮಾಯಾ ಪತಿ ಹೂ ಮಾಯಾ ರಚನಾ ಹೇ ಮೈ ಮಾಸ್ಟರ್ ರಚೇತ ಹೂ. ತೋ ಕೇಲ್ ದೇಖೋ ಲೇಕಿನ್ ಕೇಲ್ ಮೇ ಹಾರ್ ನಹಿ ಕಾವು. ಮಾಯೆಯ ಆಟವನ್ನು ನೋಡಿ ಆದರೆ ಆಟದಲ್ಲಿ ಸೋಲಬೇಡಿ. ಕಿತ್ನಾ ಭಿ ಮಾಯಾ ಅನೇಕ ಪ್ರಕಾರಕ್ಕೆ ಕೇಲ್ ದಿಕ್ಕಾಯಿ ಆಪ್ ದೇಖನೆ ವಾಲೆ ಮನೋರಂಜನ್ ಸಮಜ್ ಕರ್ದೇಕು. ಮಾಯೆ ಎಷ್ಟು ಬೇಕಾದರೆ ಆಟವನ್ನು ತೋರಿಸಲಿ, ಮನೋರಂಜನೆ ಅಂತ ನೋಡಿ ಅದನ್ನು. ದೇಖ್ತೆ ದೇಖ್ತೆ ಹಾರ್ನ ಹೀ ಕಾವು. ಸಾಕ್ಷಿ ಹೋಕರ್ಕೆ ದೇಖು ನ್ಯಾರೆ ಹೋಕರ್ಕೆ ದೇಖ್ತೆ ಚಲೋ. ಸಭಿ ತಪಸ್ಯಾ ಮೇ ಆಗೇ ಬಡ್ನೆ ವಾಲೆ ಗಿಫ್ಟ್ ಲೇನೆ ವಾಲೆ ಹೋನ. ಸೇವಾ ಅಚ್ಚಿ ಹೊರಹಿ ಹೇ ಸ್ವಯಂ ಕಿ ಪುರುಷಾರ್ಥ ಮೇ ಉಡ್ ರಹೆ ಹಿ ಸೇವಾ ಮೇ ಭಿ ಉಡ್ ರಹೆ ಹಿ. ಸಭಿ ಹೇ ಫಸ್ಟ್. ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ರು ಬಾಬ. ಕೇಳಿ 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 ಹೇಳಿ ಹೇಳಿ ಎಲ್ಲರೂ ಫಸ್ಟ್. ಫಸ್ಟ್ ಇದ್ದವ್ರಿಗೆ ಗಿಫ್ಟ್. ಏನು ಪರಿಶ್ರಮ ಇಲ್ಲ, ಏನು ಕಷ್ಟ ಇಲ್ಲ. ಸದಾ ಫಸ್ಟ್ ರಹನ ಸೆಕೆಂಡ್ ಮೇ ನಹಿಯಾನ. ಎಲ್ಲಿ ಬರಬೇಡಿ, ಸೆಕೆಂಡ್ ನಂಬರಿಗೆ ಬರಬಾರ್ದು, ಸದಾ ಫಸ್ಟ್ ಇರಬೇಕು. ಫಸ್ಟ್ ರ ಹೆಂಗಿತ್ತು ಹೇಳಿ, ಕ್ಯಾಬನ್ ಹೆಂಗೆ ಫಸ್ಟ್ ರ ಹೆಂಗಿತ್ತು, ಫಸ್ಟ್ ರ ಹೆಂಗಿತ್ತು ಕ್ಯಾಬನ್ ಹೆಂಗೆ, ಸೆಕೆಂಡ್ ಆಯಿತು ಕ್ಯಾಬನ್ ಹೆಂಗೆ, ಫಸ್ಟ್ ರ ಹೆಂಗಿತ್ತು ಸೂರ್ಯವಂಶಿ ಬನೆಂಗೆ, ಸೆಕೆಂಡ್ ಬನೆಯಿತು ಚಂದ್ರವಂಶಿ ಬನೆಂಗೆ. ಫಸ್ಟ್ ನಂಬರ್ ಮಾಯಾ ಜೀತು ಹೊಂಗೆ. ಫಸ್ಟ್ ನಂಬರ್ ಯಾರು, ಮಾಯಾ ಜೀತು ಹೊಂಗೆ. ಕೊಯಿ ಸಮಸ್ಯೆ ನಹಿ, ಕೊಯಿ ಪ್ರಾಬ್ಲಮ್ ನಹಿ, ಕೊಯಿ ಕ್ವಶ್ಚನ್ ನಹಿ, ಕೊಯಿ ಕಮ್ಜೋರಿ ನಹಿ. ಯಾರು ಫಸ್ಟ್, ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ, ಪ್ರಶ್ನೆ ಇಲ್ಲ, ದುರ್ಬಲತೆ ಇಲ್ಲ, ಅವರು ಫಸ್ಟ್. ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ, ಪ್ರಶ್ನೆ ಇಲ್ಲ, ದುರ್ಬಲತೆ ಇಲ್ಲ, ಅವರು ಫಸ್ಟ್. ಆದ್ದರಿಂದ ಫಸ್ಟ್ ನಂಬರ್ ಅರ್ಥಾತ್ ಫಾಸ್ಟ್ ಪುರುಷಾರ್ಥ. ಜಿಸ್ಕ ಫಾಸ್ಟ್ ಪುರುಷಾರ್ಥ ಓ ಪೀಚೆ ನೀ ಹೋ ಸಕ್ತ. ಸದಾ ಸಾಕ್ಷಿ ಔರ್ ಸದಾ ಬಾಪಕ್ಕೆ ಸಾಥಿ ಯಹಿ ಯಾದ ರಕನ. ನಾನು ಸದಾ ಕಾಲಕ್ಕೂ ಬಾಬನ ಸಾಥಿ, ಸದಾ ಕಾಲಕ್ಕೂ ಬಾಬನ ಜೊತೆಗೆ ಸಾಕ್ಷಿಯಾಗಿ ಇರಬೇಕು. ಇದು ನೆನ್ಪಿಟ್ಕೊಳ್ಳಿ. ನೋ ಸಮಸ್ಯೆ, ನೋ ಪ್ರಾಬ್ಲಮ್, ನೋ ಕ್ವಶನ್, ನೋ ವೀಕ್ನೆಸ್ ಫಸ್ಟ್. ಅಚ್ಚಾ ವರದಾನ, ಸದಾ ಉತ್ಸಾಹದಲ್ಲಿದ್ದು ನಿರಾಶಾವಾದಿಯನ್ನು ಆಶಾವಾದಿ ಮಾಡುವ ಸತ್ಯ ಸೇವಾದಾರಿ ಆಗಿರಿ. ಸದಾ ಉತ್ಸಾಹದಲ್ಲಿದ್ದು ನಿರಾಶಾವಾದಿಗೂ ಆಶಾವಾದಿ ಬನಾನೆ ವಾಲೆ ಸಚ್ಚೆ ಸೇವಾದಾರಿ ಭವ. ಬ್ರಾಹ್ಮಣರಂದರೆ ಸದಾ ಉತ್ಸಾಹದ ಜೀವನದಲ್ಲಿ ಹಾರುವವರು ಮತ್ತೆ ಹಾರಿಸುವವರು. ಉಡ್ನೆ ಅವರು ಉಡಾನೆ ವಾಲೆ ಯೇ ಹೇ ಬ್ರಾಹ್ಮಣ್. ಅದಕ್ಕೆ ಕನ್ನಡದಲ್ಲಿ ಏನಂತೀವಿ ಬ್ರಾಹ್ಮಣರಿಗೆ, ಹಾರುವ. ಹಾರುವ ಅಂದರೆ ಬ್ರಾಹ್ಮಣ. ಅದಕ್ಕೆ ಯಾರ ನಿರಾಶರಾಗಿದ್ದವರು ಬಂದರೆ ಅವರನ್ನು ಏನು ಮಾಡೋರು ನಾವು, ಆಶಾವಾದಿಗಳನ್ನಾಗಿ ಮಾಡೋದೇ ಸತ್ಯ ಸೇವೆ. ಸತ್ಯ ಸೇವಾದಾರಿಗಳ ಉತ್ಸಾಹ ಎಂದಿಗೂ ಕಡಿಮೆ ಆಗಬಾರ್ದು. ಉತ್ಸಾಹವೇ ಜೀವನ, ಉತ್ಸಾಹದಲ್ಲೇ ಮಜಾ. ಯಾವ ರೀತಿ ಶರೀರದಲ್ಲಿ ಶ್ವಾಸದ ಗತಿ ಯಥಾರ್ಥವಾಗಿದೆ ಅಂತಂದರೆ ಅವರು ತಂದುರುಸ್ತು ಅಂತ ಅರ್ಥ ಅಲ್ವಾ.
ಶ್ವಾಸ ಕರೆಕ್ಟ್ ಇತ್ತಂದ್ರೆ ಅವರ ಆರೋಗ್ಯವಂತ ಇದ್ದಾರೆ ಅಂತ ಅರ್ಥ. ಅದೇ ರೀತಿ ಬ್ರಾಹ್ಮಣ ಜೀವನದಲ್ಲಿ ಉತ್ಸಾಹನೇ ಉತ್ಸಾಹ. ಹಾಗಾದ್ರೆ ಬ್ರಾಹ್ಮಣರಾಗಿ ಬದುಕಿದ್ದಾರೆ ಅಂತ ಅರ್ಥ. ನಿರಾಶರಾದರೆ ಸತ್ತಂತೆ. ನಮ್ಮ ಲೈಫಲ್ಲಿ ಎಂದಿಗೂ ನಿರಾಶೆ ಇರಬಾರ್ದು. ಮೂಡ್ ಆಫ್ ಬೇಡ, ಇನ್ಫೀರಿಯರ್ ಕಾಂಪ್ಲೆಕ್ಸೇ ಇರಬಾರ್ದು. ನಿತ್ಯ ಉತ್ಸಾಹ, ಆಮೇಲೆ ಆಶಾವಾದಿ. ನಾವು ಆಶಾವಾದಿಗಳು ನಿರಾಶಾವಾದಿಗಳು? ನಾವು ಆಶಾವಾದಿಗಳು. ಎಷ್ಟು ಭವ್ಯ ಭವಿಷ್ಯವನ್ನು ಬರಮಾಡ್ಕೋತಿದ್ವಿ. ಬಾಬಾ ಅಂತಾರೆ ಅನ್ಯರಿಗೂ ಉತ್ಸಾಹವನ್ನು ತುಂಬುವಂಥವರೇ ಸತ್ಯ ಸೇವಾದಾರಿಗಳು. ಅವರನ್ನು ಆಶಾವಾದಿ ಮಾಡಬೇಕು. ಒಂದು ಗ್ಲಾಸಿನಲ್ಲಿ ಅರ್ಧ ಲೋಟ ಹಾಲಿದೆ. ಗ್ಲಾಸ್ ಅರ್ಧ ಖಾಲಿ ಅಲ್ವಾ? ಅರ್ಧ ಲೋಟ ಹಾಲಿದೆ, ಉಳಿದ ಅರ್ಧ ಖಾಲಿ ಇದೆ. ಈ ಗ್ಲಾಸಿನಲ್ಲಿ ಹಾಲಿದೆ ಅನ್ನೋರು ಆಶಾವಾದಿ, ಈ ಗ್ಲಾಸಿನಲ್ಲಿ ಅರ್ಧಕ್ಕರ್ಧ ಖಾಲಿ ಇದೆ ಅನ್ನೋರು ನಿರಾಶಾವಾದಿ. ನಮ್ಗೆ ಯಾವಾಗಲೂ ಇದ್ದದ್ದು ಕಾಣಬೇಕು, ಇಲ್ಲದನ್ನ ಇಲ್ಲ ಅಂತ ಹೇಳ್ಕೊಂಡು ಹೋಗೋದಲ್ಲ. ಇದ್ದದ್ರಲ್ಲಿ ಸಂತೋಷ, ಇದ್ದದ್ರಲ್ಲಿ ಆನಂದ, ಇದ್ದದ್ರಲ್ಲಿ ಕ್ರಿಯೇಟಿವಿಟಿ, ಇದ್ದದ್ರಲ್ಲಿ ಸೇವಾ ಮಾಡ್ತೀವಲ್ಲ, ಅವರು ಆಶಾವಾದಿ. ಇಲ್ಲದನ್ನು ನೆನಪು ಮಾಡ್ಕೊಳ್ಳೋದು, ಇಲ್ಲದನ್ನು ನೆನಪು ಮಾಡ್ಕೊಂಡು ಕೊರಗೋದು ಎಲ್ಲ ಯಾರು? ಎಲ್ಲ ನಿರಾಶಾವಾದಿಗಳು. ಸ್ಲೋಗನ್, ಭೀತಿಕೋ ಭೀತಿ ಕರೆದು ಕಳೆದುದನ್ನು ಬಿಟ್ಟುಬಿಡಿ. ಹೋಗಲಿ ಅದು, ಬಿಟ್ಟುಬಿಡೋದು. ಭೀತಿ ಬಾತೋನ್ಸೆ ಶಿಕ್ಷಾಲೇಖರ್ ಆಗಿ ಕೇಳಿ ಸಾವಧಾನರು. ಕಳೆದು ಬಿಟ್ಟುಬಿಡಿ, ಓಕೆ. ಆದರೆ ಕಳೆದ ಮಾತುಗಳಲ್ಲಿ ಶಿಕ್ಷಣ ಇದೆ, ಅದನ್ನು ತಗೊಂಡು ಮುಂದಕ್ಕೆ ಎಚ್ಚರಿಕೆಯಲ್ಲಿರಿ. ಕಳೆದದ್ದು ಕಳೆದು ಹೋಯಿತು, ಬಿಟ್ಟುಬಿಡಿ. ಅದರಲ್ಲಿರುವ ಶಿಕ್ಷಣವನ್ನು ತಗೊಂಡು ಮುಂದಕ್ಕೆ ಎಚ್ಚರಿಕೆಯಲ್ಲಿರಿ. ಭೀತಿಗೋ ಭೀತಿ ಕರೆದು ಭೀತಿ ಬಾತನ್ಸೆ ಶಿಕ್ಷಾಲೇಖರ್ ಹಾಗೆ ಕೇಳಿಯೇ ಸಾವಧಾನರಹು. ಕಳೆದದ್ದು ಬಿಟ್ಟುಬಿಡಿ, ಕಳೆದ ಮಾತುಗಳ ಶಿಕ್ಷಣವನ್ನು ತಗೊಂಡು ಮುಂದಕ್ಕೆ ಎಚ್ಚರಿಕೆಯಲ್ಲಿರಿ. ಇವತ್ತಿನ ಸ್ವಮಾನ ನನ್ನ ಆತ್ಮ ಮನ್ಸಾ ಸೇವೆ ಮಾಡೋವನಾಗಿದ್ದೇನೆ, ಮನ್ಸಾ ಸೇವೆ ಮಾಡೋವನಾಗಿದ್ದೇನೆ. ಈಗ ಒಂದು ನಿಮಿಷ ಬಾಬನ ನೆನಪಿನಲ್ಲಿ ಕುತ್ಕೋಣ. ಬ್ರೇಕ್ ಪವರ್ಫುಲ್ ಇದೆ ಅಲ್ವಾ? ಅಲೆದಾಡುವಂಥ ಮನಸ್ಸು, ಅನ್ಯ ವಿಚಾರ ಮಾಡುವಂಥ ಬುದ್ಧಿಗೆ 1 ಸೆಕೆಂಡಿಗೆ ಬ್ರೇಕ್. ನಾನು ಆತ್ಮ ಏಕಾಂತವಾಸಿ, ಅಂತರ್ಮುಖಿಯಾಗಿರಿ. ಹೊರಮುಖವಾಗಿ ಅಲೆದಾಡುವ ಮನಸ್ಸನ್ನು ಪವರ್ಫುಲ್ ಬ್ರೇಕಿನ ಮೂಲಕ ಶಾಂತಗೊಳಿಸಿರಿ. ಅಂತರ್ಮುಖತೆಯ ಗುಹೆಯ ಒಳಗಡೆ ನಾನು ಆತ್ಮ ಜ್ಯೋತಿ ತಪಸ್ವಿ ಮೂರ್ತಿ, ನಾನು ಆತ್ಮ ಜ್ಯೋತಿ ಏಕಾಂತವಾಸಿ. ಒಂದೇ ಶ್ರೇಷ್ಠವಾದ ಸ್ಥಿತಿಯಲ್ಲಿ ಸ್ಥಿತರಾಗೋಣ. ನನ್ನ ಆತ್ಮಜ್ಯೋತಿ
ಬೀಜ ಸ್ವರೂಪ, ಬಿಂದು ಸ್ವರೂಪ, ಪಾಯಿಂಟ್ ಆಫ್ ಎನರ್ಜಿ, ಪಾಯಿಂಟ್ ಆಫ್ ಲೈಟ್. ಒಂದು ಸೆಕೆಂಡಿಗೆ ಈ ದೇಹದ ಜಗತ್ತಿನಿಂದ ಭಿನ್ನರಗುಣ ಶಬ್ದ ಜಗತ್ತಿನಿಂದ ಎತ್ತರಕ್ಕೆ ಹೋಗೋಣ. ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ, ನಾನೀಗ ಆತ್ಮ ಜ್ಯೋತಿ ಶಬ್ದಾತೀತ ಲೋಕದಲ್ಲಿದ್ದೇನೆ, ಶಾಂತಿಯ ಧಾಮದಲ್ಲಿದ್ದೇನೆ. ಕರ್ಮಾತೀತ ಲೋಕದಲ್ಲಿದ್ದೇನೆ, ದೇಹಾತೀತವಾದ ಲೋಕದಲ್ಲಿದ್ದೇನೆ. ಮೂಲ ಲೋಕದಲ್ಲಿ ನನ್ನ ಮೂಲ ಸ್ಥಿತಿ ಶಾಂತಮಯ ಜ್ಯೋತಿ, ಡೀಪ್ ಸೈಲೆನ್ಸ್. Dead silence, sweet silence. Atma Jyoti Shantiya Dhamadalli Shantamaya Jyoti ಶಾಂತಿಯ ಶಕ್ತಿಯಲ್ಲಿ ಆತ್ಮ ಸಂಪನ್ನ ಜ್ಯೋತಿ. ನಾನೀಗ ಕಂಪ್ಲೀಟ್ ಫ್ರೀ, ಮುಕ್ತಿಧಾಮದಲ್ಲಿ ಎಲ್ಲ ಎಳೆತ ಸೆಳೆತದಿಂದ ಫ್ರೀ, ಸ್ವತಂತ್ರ ಜ್ಯೋತಿ. ಶಾಂತಿಯ ಸಾಗರ ತಂದೆಯನ್ನ ನೋಡಿ, ಓಷನ್ ಆಫ್ ಪೀಸ್. ಬಾಬಾ ಶಾಂತಿಯ ಸಾಗರ. ಶಿವ ಬಾಬಾ ಶಾಂತಿಯ ದಾತ. ಶಾಂತಿಯ ಸಾಗರ ಶಿವತಂದೆಯಿಂದ ಹೊರಹೊಮ್ಮುವ ಶಾಂತಿಯ ಕಿರಣಗಳ ನಡುವೆ ಆತ್ಮ ಜ್ಯೋತಿ ಶಾಂತಮಯ ಜ್ಯೋತಿ. ಆಹಾ ಎಂತಹ ಸುಮಧುರ ಸ್ಥಿತಿ ಇದು! ಶಾಂತಿಯ ಜೊತೆಗೆ ಆತ್ಮ ಜ್ಯೋತಿ ಸುಖದ ಅನುಭವದಲ್ಲಿದ್ದೇನೆ. ಇಂದ್ರಿಯಾತೀತವಾದ ಅನುಪಮ ಸುಖ, ಶಾಂತಿಯೇ ಶಾಂತಿ, ಸುಖವೇ ಸುಖ. ಶಾಂತಿದಾತ, ಸುಖದಾತ, ಕಲ್ಯಾಣಕಾರಿ ಸದಾಶಿವನ ಸಮ್ಮುಖದಲ್ಲಿ ಆತ್ಮಜ್ಯೋತಿ. ಬುದ್ಧಿರೂಪಿ ಚಕ್ಷುವಿನಿಂದ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇದ್ದೇನೆ.
ಸಂಕಲ್ಪದಿಂದ ಶಾಂತಿಯ ಸಾಗರ ಪರಮಾತ್ಮನನ್ನ ಮಹಿಮೆ ಮಾಡುತ್ತಿದ್ದೇನೆ. ಮನಸ್ಸು ಬುದ್ಧಿ ಎರಡೂ ಸಹ ಒಬ್ಬ ಶಿವ ತಂದೆಯಲ್ಲೇ ಏಕಾಗ್ರತೆ ಏಕಾಗ್ರತೆ ಶಕ್ತಿಶಾಲಿ ಸ್ಥಿತಿ. ಮನಸ್ಸು ಬುದ್ಧಿಯ ಅಲೆದಾಟದಿಂದ ಫ್ರೀ. ಆಹಾ, ಶಾಂತಿಯ ಸಾಗರ ತಂದೆಯ ಸಮ್ಮುಖದಲ್ಲಿ ಆತ್ಮ ಜ್ಯೋತಿ, ನಿಶ್ಚಿಂತ ಜ್ಯೋತಿ. ಶಾಂತಮಯ ಜ್ಯೋತಿ. ಶಾಂತಿಯೇ ಶಾಂತಿ. ಶಾಂತಿಯ ಸಾಗರನ ಸಮ್ಮುಖದಲ್ಲಿ ಆತ್ಮ ಶಾಂತಿಯ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ಐ ಆಮ್ ಪೀಸ್ಫುಲ್ ಸೋಲ್. ಶಾಂತಿಯ ಧಾಮದಲ್ಲಿ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇರಿ. ಶಾಂತಿಯ ಕಿರಣಗಳನ್ನ ಆತ್ಮ ಜ್ಯೋತಿ ಸಮಾವೇಶಗೊಳಿಸುತ್ತಿದ್ದೇನೆ. ಶಾಂತಿಯೇ ಶಾಂತಿ. ಶಾಂತಿಯೇ ಶಾಂತಿ. ಶಾಂತಿಯೇ ಶಾಂತಿ. ಬನ್ನಿ ಸಾಕಾರ ಜಗತ್ತಿಗೆ. ಹಣೆಯ ನಡುವೆ ನನ್ನ ಆತ್ಮ ಜ್ಯೋತಿ, ಶಾಂತಮಯ ಜ್ಯೋತಿ, ಟವರ್ ಆಫ್ ಪೀಸ್. ಈ ಶರೀರದ ಮೂಲೆ ಮೂಲೆಗೂ ಶಾಂತಿಯ ವೈಬ್ರೇಷನ್ ಹರಡುತ್ತಿದೆ. ಈಗ ತನೋ ಶೀತಲ ಮನೋ ಶೀತಲ. ನನ್ನ ಸುತ್ತಮುತ್ತ ಪ್ರಕೃತಿಗೂ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶುಭ ಭಾವನೆಯ ಪ್ರಕಂಪನ ಹರಡುತ್ತಿದೆ. ಮುಖದಲ್ಲಿ ಶಾಂತಿಯ ಪ್ರಶಾಂತತೆಯ ಲಕ್ಷಣ ಹೊರಹೊಮ್ಮುತ್ತಿದೆ. ನನ್ನ ದೃಷ್ಟಿಯಲ್ಲಿ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶಾಂತಿಯೇ ಶಾಂತಿ. ನೋಡಿ, ಈಗ ಬಿ ಪಿ ನಾರ್ಮಲ್, ಉಸಿರಾಟ ಕ್ರಿಯೆ ನಾರ್ಮಲ್, ಸಂಕಲ್ಪಗಳೆಲ್ಲ ಶೀತಲವಾಗಿವೆ. ಇದೇ ಸ್ಥಿತಿಯಲ್ಲಿದ್ದುಕೊಂಡು ನಡೆಯುವಾಗ ತಿರುಗುವಾಗ ಕರ್ಮ ಜಗತ್ತಿನಲ್ಲಿ ಇವತ್ತಿನ ದಿನ ನಾನು ನಿಶ್ಚಿಂತ ಚಕ್ರವರ್ತಿಯಾಗಿ ಶಾಂತಿಯ ಶಕ್ತಿಯನ್ನು ಶಸ್ತ್ರವನ್ನಾಗಿ ಮಾಡಿಕೊಂಡು ಕರ್ಮ ಜಗತ್ತಿನಲ್ಲಿ ಸಂಸಾರ ಜಗತ್ತಿನಲ್ಲಿ ಸಫಲತೆಯ ಅನುಭೂತಿಯನ್ನು ಮಾಡ್ತೀನಿ. ನನ್ನ ಎದುರಿಗೆ ಯಾರು ಬಂದರೂ ಅವರನ್ನು ಶಾಂತಿಯ ಶಕ್ತಿಯ ಪ್ರಭಾವವನ್ನು ಬೀರ್ತೀನಿ. ಪ್ರಕೃತಿಯನ್ನು ಪರಿವರ್ತನೆ ಮಾಡಬಲ್ಲೆ. ಈ ಟೈಪ್ನ ಪ್ರಯೋಗ ಮಾಡಬೇಕು. ಇವತ್ತಿನ ಮುರಳಿಯನ್ನ ಕೇಳಿದಂತೆ ಕರ್ಮ ಜಗತ್ತು ಅದು ಪ್ರಯೋಗ ಮಾಡುವ ಪ್ರಯೋಗಶಾಲೆ. ಜೀವನನೇ ಒಂದು ಪ್ರಯೋಗಶಾಲೆ.
ಬಾಬನ ಮಹಾವಾಕ್ಯ ಕೇಳಬೇಕು, ಯೋಗ ಮಾಡಬೇಕು, ಮತ್ತು ಹೇಳಿದ ಮಾತನ್ನು ದಿನನಿತ್ಯದ ಜೀವನದಲ್ಲಿ ಪ್ರಯೋಗ ಮಾಡಬೇಕು. ರಿಸಲ್ಟ್ ಬಂದಾಗ ಎಷ್ಟು ಆನಂದ, ಎಷ್ಟು ಖುಷಿ, ಎಷ್ಟು ಸುಖ. ಅನ್ಯರಿಗೆ ನಮ್ಮಿಂದ ಒಳ್ಳೆಯದಾಯ್ತಂತನ್ನುವಾಗ ಆಶೀರ್ವಾದ ಎಷ್ಟು, ಸಂತೋಷ ಎಷ್ಟು. ಇದುವೇ ಜೀವನ. ಓಂ ಶಾಂತಿ. तेरा सब कुछ